ಕ್ರಿಸ್ತನ ಪ್ರೀತಿಯ ಸೌರ ಸರಿನ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತೈತ್ರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮಗೊಂದು ದಿನವನ್ನು ಕೊಟ್ಟು ಆ ದಿನದಲ್ಲಿ ದೇವರ ವಾಕ್ಯವನ್ನ ಧ್ಯಾನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೃಪೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನದಲ್ಲಿ ಕೂಡ ನಾವು ನೋಡಕ್ಕಿರುವಂತಹ ಒಂದು ಪಾಠ ಇಬ್ರಿಯದವರಿಗೆ ಬರೆದಂತಹ ಪತ್ರಿಕೆಯನ್ನ ನಾವು ಧ್ಯಾನ ಮಾಡ್ತಾ ಇದ್ವಿ. ಚಿಪ್ಪಣದಲ್ಲಿ ಯಾವುದನ್ನ ಎಲ್ಲಿಗೆ ನಿಲ್ಲಿಸಿದೀವಿ? ಇಬ್ರಿಯ 10:22. ಇಬ್ರಿಯ 10ನೇ ಅಧ್ಯಾಯ 22ನೇ ವಚನ ಆಗಿದೆ. ಇಬ್ರಿಯನೇ ವಚನ ಆಗಿದೆಯಾ? ಈಗ ಮಸ್ಟ್ ಯಾವ್ದು ಹೋಗ್ಬೇಕು? 23 ಓದ್ಬೇಕು. 23ನೇ ವಚನ ಎಷ್ಟನೇ ಭಾಗ? 45. 45. ಓಕೆ, ಗುಡ್. ಸೊ ವಾಕ್ಯವನ್ನ ಓದಿ. ಇಲ್ಲಿದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 23ನೇ ವಾಕ್ಯ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲವಾಗಿಯೂ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತು. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಂತನು ನಂಬಿಗಸ್ತನು ಅಲ್ವಾ? ಸರಿಯಿಂದ ದೇವ್ರ ಮಕ್ಕಳು, ನಾವು ಈ ಒಂದು ವಿಷಯವನ್ನ ನೋಡಿ ಲಾಸ್ಟ್ ಟೈಮ್ ಕೂಡ ನಾವು ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಮಾಡುವಂತ ಒಂದು ವಿಷಯದಲ್ಲಿ ನಮ್ಮ ಮನಸ್ಸು ನಿರಪರಾಧಿ ಆಗುವಂತ ಒಂದು ಹೇಳುವಂತ ವಿಷಯಕ್ಕೆ ಆಸ್ಪದವಿಲ್ಲ. ಯಾಕಂದ್ರೆ ನಮಗಿರುವಂತ ಪ್ರಧಾನ ಯಾಜಕನು ಆತನ ಕೃಪಾಸನದ ಮೂಲಕವಾಗಿ ನಾವೇನಾಗಿದ್ದೀವಿ ಅಂತ ನೋಡ್ಬೇಕಾದ್ರೆ ಪಾಪದ ಒಂದು ವಿಷಯದಿಂದ ನಾವು ಬಿಡುಗಡೆ ಹೊಂದುವಂತ ದೊಡ್ಡ ಒಂದು ಅವಕಾಶವನ್ನು ದೇವ್ರು ಕೊಟ್ಟಿದ್ದಾರೆ. ಹಾಗಾಗಿ ಈ ಸರಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 24ನೇ ವಾಕ್ಯ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 24ನೇ ವಾಕ್ಯ. ನಾವು ಪರಸ್ಪರ ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ನಾವು ಪರಸ್ಪರ ಹಿತಾಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೇನ ಅಂತ ಒಂದು ವಾಕ್ಯ. ನಾವು ಪರಸ್ಪರ ಹಿತಾಚಿಂತಕರಾಗಿದ್ದು, ಏನದು ಹಿತಾಚಿಂತಕರಾಗಿದ್ದು? ಹಿತಾಚಿಂತಕರು ಅಂದ್ರೆ ಏನು? ಹಿತಾಚಿಂತಕರು ಅನ್ನುವಂತ ಪದದ ಹೆಸರೇನು, ಅರ್ಥವೇನು? ಬೇರೆಯವ್ರ ಬಗ್ಗೆ ನಾವು ಚಿಂತೆ ಮಾಡ್ಬೋದು, ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ಬೋದು, ಪರರ ಬಗ್ಗೆ ಚಿಂತಿಸಬೇಕು. ಓಕೆ, ಬೇರೆ ಏನಾದ್ರೂ ಇದೆಯಾ ಅರ್ಥ? ಅಂದ್ರೆ ಬೇರೆ ಬಗ್ಗೆ ಒಳ್ಳೇದನ್ನ ಬಯಸೋದು, ಒಳ್ಳೇದನ್ನ ಬಯಸೋದು. ಓಕೆ, ಬೇರೆಯವರ ಹಿತವನ್ನು ಬಯಸೋದು. ಓಕೆ, ಇಂಗ್ಲಿಷ್ ನೋಡ್ಬೇಕಾದ್ರೆ ಲೆಟ್ ಅಸ್ ಕನ್ಸಿಡರ್ ಒನ್ ಅನದರ್ ಅಂತ ಬರ್ತಾ ಇದೆ. ಬೇರೆಯವ್ರ ಹಿತವನ್ನ ಏನ್ ಮಾಡೋದು, ಗಮನಿಸೋದು, ಅದ್ರ ಬಗ್ಗೆ ಚಿಂತೆ ಮಾಡೋದು. ಬೇರೆನೆಲ್ಲ ಬರ್ಬೋದು. ಬೇರೆ ಯಾವ ಅರ್ಥಗಳು ಬರ್ಬೋದು ಹಿತಾಚಿಂತಕರು ಅಂದಾಗ? ಬೇರೆಯವ್ರಿಗೆ ಉಪಕಾರ ಮಾಡೋದು. ಉಪಕಾರ ಮಾಡೋದು. ಓಕೆ, ಗುಡ್ ಗುಡ್ ಗುಡ್, ಕರೆಕ್ಟ್. ತುಂಬಾ ಒಳ್ಳೆ ಪಾಯಿಂಟ್ ನ ಕೂಡ ಎಲ್ಲರೂ ಹೇಳಿದ್ರು. ಹಾಗಾಗಿ ನಮ್ಮ ಒಂದು ಬಲಿಯ ಜೀವಿತ ಅಂತ ಹೇಳಿದಾಗ ನಾವು ದೇವರಿಗೆ ಅರ್ಪಣೆ ಮಾಡ್ಕೊಂಡಿದೀವಲ್ಲ. ಈಗ ಬಲಿ ಅಂತ ಬಂದಾಗ ಯಾವ ಅರ್ಥ ಬರುತ್ತೆ ಅಂದ್ರೆ ಯಜ್ಞ ಅಂತಾನೆ ಕನ್ನಡದಲ್ಲಿ ಬರುತ್ತೆ ಕೆಲವೊಂದು ಅರ್ಥ, ಬಲಿ ಅಂತ ಬರುತ್ತೆ. ಅದರಿಂದ ಪದದ ಅರ್ಥವನ್ನ ತಿಳ್ಕೊಳ್ಳಿ, ಯಜ್ಞ ಈ ಬಲಿ ಎಲ್ಲವೂ ಕೂಡ ಒಂದೇ ಒಂದು ಅರ್ಥವನ್ನ ಸೂಚಿಸ್ತಾ ಇದೆ.
ಈ ಬಲಿ ಅಂತ ಬಂದಾಗ ಓಲ್ಡ್ ಟೆಸ್ಟ್ಮೆಂಟ್ ನಾವ್ ಏನ್ ನೋಡ್ತೀವಿ ಅಂದ್ರೆ ಪ್ರಾಣಿಗಳ ಒಂದು ವಧೆಯನ್ನ ನೋಡ್ತೀವಿ, ಪ್ರಾಣಿಗಳನ್ನ ಅವುಗಳನ್ನ ಕಡಿಯುವಂತ ವಿಷಯ ನೋಡ್ತೀವಿ, ಅದನ್ನ ಸಾಯಿಸುವಂತ ವಿಷಯ ನೋಡ್ತೀವಿ, ಆ ರಕ್ತವನ್ನ ಚೆಲ್ಲುವಂತ ವಿಷಯವನ್ನು ನೋಡ್ತೀವಿ. ಆದ್ರೆ ಬಲಿ ಅಂತ ಬಂದಾಗ ಯಾವಾಗ್ಲೂ ಕೂಡ ಅದು ದೇವರಿಗೆ ಸಮರ್ಪಣೆ ಆಗುವುದನ್ನು ಮಾತ್ರ ಸೂಚಿಸುತ್ತೆ. ಸಾಧಾರಣವಾಗಿ ಕೋಳಿ ಕಟ್ ಮಾಡಿದಾಗ, ಕುರಿ ಕಟ್ ಮಾಡಿದಾಗ ಅದನ್ನ ಬಲಿ ಅಂತ ಕರೆಯಲ್ಲ ಅಲ್ವಾ. ಬಲಿ ಅಂದ್ರೆ ದೇವರಿಗೆ ಅರ್ಪಿಸೋದು ಅಲ್ವಾ, ದೇವರ ಅರ್ಪಿಸೋದು ಮಾತ್ರ ಬಲಿ ಅಂತ ಬರುತ್ತೆ, ಯಜ್ಞ ಅಂತ ಬರುತ್ತೆ. ದೇವ್ರ ಮಕ್ಕಳು ನಾವು ನಮ್ಮನ್ನ ಬಲಿಯಾಗಿ ಕೊಡಕ್ ಬಂದಿದ್ವಿ, ದೇವ್ರಿಗೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡಿದೀವಿ. ಆದ್ರೆ ಈ ಸಮರ್ಪಣೆ ಯಾವುದ್ರ ಮೇಲೆ ಆಧಾರವಾಗಿದೆ ಅಂತ ನೋಡ್ಬೇಕಾದ್ರೆ, ನಾವು ನಮ್ಮ ಬಗ್ಗೆ ಚಿಂತಿಸೋದಲ್ಲ ಬೇರೆಯವ್ರ ಬಗ್ಗೆ ಚಿಂತಿಸ್ಬೇಕು. ಅಂದ್ರೆ ಬ್ರದರ್, ನಾವು ನಮ್ಮ ಬಗ್ಗೆ ಚಿಂತಿಸೋ ಹಂಗಿಲ್ವಾ, ನಮ್ಮ ಬಗ್ಗೆ ಯೋಚನೆ ಮಾಡಂಗಿಲ್ವಾ? ಖಂಡಿತ ಹಾಗೆ ಸತ್ಯವೇದ ಹೇಳ್ತಾ ಇಲ್ಲ. ಯಾಕಂದ್ರೆ ನೀನು ನಿನ್ನನ್ನು ಪ್ರೀತಿಸುವ ಹಾಗೆ ಬೇರೆಯವ್ರನ್ನ ಪ್ರೀತಿ ಮಾಡ್ಬೇಕು, ಪರರನ್ನು ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಮನ್ನ ಪ್ರೀತಿ ಮಾಡೋದು ತುಂಬಾ ಮುಖ್ಯ ಇದೆ. ಯಾವ ರೀತಿ ಪ್ರೀತಿ ಮಾಡ್ಬೇಕು ಅಂದ್ರೆ, ದೇವ್ರ ಮಕ್ಕಳು ದೇವರ ಕಾರ್ಯಗಳಲ್ಲಿ, ದೇವರ ವಿಷಯಗಳಲ್ಲಿ ನಮ್ಮನ್ನ ಪ್ರತಿನಿತ್ಯ ನಡೆಸುವಂತ ಒಂದು ವಿಷಯ ಹೇಗಿರುತ್ತೋ ಅದೇ ರೀತಿಯಾಗಿ ಬೇರೆಯವ್ರ ಕುರಿತು ಕೂಡ ಏನ್ ಮಾಡ್ಬೇಕು, ನಾವು ಆ ಪ್ರೀತಿನ ಆ ಚಿಂತೆ ಕೂಡ ನಮ್ಗಿರ್ಬೇಕು ಅಲ್ವಾ. ಪರಸ್ಪರ ಅನ್ನುವಂತ ಪದ ತಗೊಂಡಾಗ, ಈಗ ನಾನು ನಿಮ್ಮನ್ ಬಗ್ಗೆ ಚಿಂತೆ ಮಾಡ್ಬೇಕು ನೋಡಿ, ನಾನು ಯಾವಾಗ್ಲೂ ಬ್ರದರ್ಸ್ ಅಂಡ್ ಸಿಸ್ಟರ್ ನೀವು ನನ್ನ ಬಗ್ಗೆ ಯಾರು ಚಿಂತೆನೆ ಮಾಡ್ತಾ ಇಲ್ಲ ಅಂತ ನಾನು ಕೇಳಂಗಿಲ್ಲ ಅಲ್ವಾ. ಬಟ್ ನಾನ್ ಮಾಡ್ಬೇಕಷ್ಟೇ, ಬದಲಾಗಿ ನೀವು ಮಾಡ್ಬೇಕಷ್ಟೇ. ಯಾರು ಹೋಗಿ ಇನ್ನೊಬ್ರ ಹತ್ರ ಇವ್ರು ನನ್ನ ಹತ್ರ ಕೇರೆ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಚಿಂತೆನೆ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚಿತವಾಗಿ ನಾನ್ ಚಿಂತೆ ಮಾಡ್ತಾ ಇದ್ದೀನಾ, ನಾನ್ ಪರರ ಚಿಂತೆ ಮಾಡ್ತಾ ಇದ್ದೀನಾ? ನಾನ್ ಪರರ ಚಿಂತೆ ಮಾಡಿದ್ಮೇಲೆ ಪರರು ನನ್ನ ಬಗ್ಗೆ ಚಿಂತೆ ಮಾಡ್ತಾರ ಮಾಡ್ತಾ ಇಲ್ವೋ ಡೋಂಟ್ ಕೇರ್, ಪರವಾಗಿಲ್ಲ. ಬಟ್ ನಾನ್ ಮಾಡ್ತಾ ಇದ್ದೀನಾ ಅನ್ನೋದು ಮಾತ್ರ ಬರುತ್ತೆ ಇಲ್ಲಿ ಪ್ರಶ್ನೆ. ಅವ್ರು ಯಾಕೆ ನಾನು ಮಾಡ್ತಾ ಇಲ್ಲ, ಅವ್ರು ಯಾಕೆ ನನ್ ಕೇರ್ ತಗೊಳ್ತಾ ಇಲ್ಲ, ಅವ್ರು ಯಾಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋಂತ ವಿಷಯ ಇಲ್ಲಿ ಬರಲ್ಲ. ಆದ್ರೆ ಏನಂತ ಬರ್ತಂದ್ರೆ, ನಾನು ಪರ ಚಿಂತಕರಾಗಿದ್ದೀನಾ, ಬೇರೆಯವರ ಹಿತವನ್ನ ಬಯಸ್ತಾ ಇದ್ನ ಅಲ್ವಾ. ಇದು ಈ ಹಿತವನ್ನ ಬಯಸುವಂತ ವಿಷಯ ಯಾವುದೇ ಆಜ್ಞೆ ಅಲ್ಲ. ಇದು ಯಾವ್ದ್ರಲ್ಲಿ ವ್ಯಕ್ತವಾಗುತ್ತಂದ್ರೆ ಪ್ರೀತಿಯಿಂದಲೇ ವ್ಯಕ್ತವಾಗುತ್ತೆ. ಆ ಪ್ರೀತಿ ಯಾವ್ದ್ರ ಮೂಲಕ ವ್ಯಕ್ತವಾಗುತ್ತಂದ್ರೆ ಸತ್ಕಾರ್ಯಗಳ ಮೂಲಕ ವ್ಯಕ್ತವಾಗುತ್ತೆ. ಸತ್ಕಾರ್ಯ ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ಮಾಡೋದ್ರ ಮೂಲಕ. ಒಳ್ಳೆಯ ಕಾರ್ಯ ಅಂದ್ರೆ ಏನು, ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡೋದು ಅಲ್ವಾ. ನಮ್ಮ ಕೈಲಿ ಏನಿದೆ ಬ್ರದರ್, ನಮ್ಮ ಕೈಲಿ ಏನಿದೆ ಬ್ರದರ್, ನನ್ನಲ್ಲಿ ತುಂಬಾ ಹಣ ಇದೆ ಬ್ರದರ್, ತುಂಬಾ ದುಡ್ಡಿದೆ. ಆಯ್ತು, ದುಡ್ಡಲ್ಲಿ ಏನ್ ಮಾಡಕ್ಕಾಗುತ್ತೆ, ದೇವ್ರ ಮಕ್ಕಳಿಗೆ ಮಾಡಿ. ಬ್ರದರ್ ನನ್ನ ಹತ್ರ ದುಡ್ಡಿಲ್ಲ ಬ್ರದರ್, ನಾನು ತುಂಬಾ ಬಡವನಾಗಿದ್ದೀನಿ. ಬಟ್ ಏನಿದೆ ನಿಮ್ಮ ಹತ್ರ ಬ್ರದರ್? ನನ್ನ ಹತ್ರ ಸಮಯ ಇದೆ ಬ್ರದರ್. ಅವ್ರ ಸಮಯನ ದೇವ್ರ ಮಕ್ಕಳಿಗೋಸ್ಕರ ಯಾವ ರೀತಿ ಪ್ರಯೋಜನ ಮಾಡ್ತೀರೋ ಮಾಡಿ. ಬ್ರದರ್ ನನ್ನ ಹತ್ರ ಸಮಯನೂ ಇಲ್ಲ, ದುಡ್ಡು ಇಲ್ಲ ಅಲ್ವಾ. ನನ್ನ ಕೈಲಿ ಏನಿದೆ, ನನ್ನ ಕೈಯಲ್ಲಿ ಏನಿದೆ ಅಂತ ನೋಡಿದಾಗ, ನನ್ನ ಕೈಯಲ್ಲಿ ಏನಿದೆ ದೇವ್ರ ಮಕ್ಕಳಿಗೋಸ್ಕರ ಮಾಡೋದು, ಏನ್ ಬೇಕಾದ್ರೂ ಇರ್ಬೋದು, ಒಳ್ಳೆಯ ಮಾತಿರ್ಬೋದು, ಇಲ್ಲ ಇಲ್ಲವೇ ನಾನು ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಸಮಯ ಸಿಕ್ಕಿರ್ಬೋದು, ಪ್ರಾರ್ಥನೆ ಮಾಡುವಂತ ಅವಕಾಶ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ನೋಡ್ರಿ, ಬಲಿಯನ್ನ ನಾವು ಮಾಡಂತ ಒಳ್ಳೆ ಕೆಲಸವನ್ನ ಯಾವಾಗ್ಲೂ ಅಷ್ಟೇ ಮನುಷ್ಯರು ಮೆಚ್ಚಿಸೋದಕ್ಕೋಸ್ಕರ ಮಾಡ್ಲೇಬೇಡ್ರಿ. ಓ, ಈ ಬ್ರದರ್ ನೋಡ್ತಾರೆ, ಆ ಸಿಸ್ಟರ್ ನೋಡ್ತಾರೆ, ಇವ್ರು ನೋಡ್ತಾರೆ, ಇವ್ರು ನನ್ನ ಒಳ್ಳೆಯವರಂತ ತಿಳ್ಕೊಳ್ತಾರೆ, ಅವ್ರ ಮುಂದೆ ನಾನು ಒಳ್ಳೆಯವನಾಗಿರ್ಬೇಕು. ದಯವಿಟ್ಟು ದೇವ್ರಿಗೆ ಅದು ಇಷ್ಟವಾಗಲ್ಲ ಅಲ್ವಾ. ಯಾವ ವಿಷಯ ನಾವು ಮನುಷ್ಯನ ಮೆಚ್ಚಿಸೋದಕ್ಕೋಸ್ಕರ ಮಾಡ್ತೀವಿ? ಮನುಷ್ಯರು ಅಂದ್ರೆ ಏನಪ್ಪ ಅಂತ, ನಮ್ಮ ಬ್ರದರ್ಸ್ ಅಷ್ಟೇ. ಬ್ರದರ್ ಸಿಸ್ಟರ್ಗಳ ನಡುವೆ ಏನಾಗಿರ್ತೀವಿ ಅಂದ್ರೆ, ನಾವು ಬ್ರದರ್ ಸಿಸ್ಟರ್ಸ್ ಏನ್ ಮಾಡ್ತೀವಿ, ಮೆಚ್ಚಿಸಕ್ಕೆ ನೋಡ್ತೀವಿ ಅಲ್ವಾ. ಹಾ, ಎಲ್ರ ಮುಂದೆ ಒಳ್ಳೆಯವರಾಗಿರೋದಕ್ಕೆ. ಆದ್ರೆ ಅದು ಕೆಲವೊಂದು ಟೈಮಲ್ಲಿ ದೇವರಿಗೆ ಒಳ್ಳೆಯ ಯೋಗ್ಯರಾಗಿದೆ ಅಂತ ವಿಷಯನ ಬಿಟ್ಟು, ದೇವರು ಮೆಚ್ಚಿದಾಗಿದ್ದು ಸಹೋದರ ಒಂದ್ ವೇಳೆ ಏನ್ ಮಾಡ್ಬೋದು, ಅವ್ರಿಗೆ ಅದು ಕಷ್ಟವಾಗಿರ್ಬೋದು, ಆದ್ರೆ ದೇವರು ಮೆಚ್ಚುವಂತ ವಿಷಯಗಳನ್ನ ಏನ್ ಮಾಡಿ, ಯಾವಾಗ್ಲೂ ಮಾಡಿ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಪರರ ಚಿಂತೆ ಮಾಡ್ಬೇಕಾದ್ರೆ ಪರರು ನನ್ ರೀತಿ ಕೆಲವೊಂದು ಟೈಮ್ ಈ ತರ ಪ್ರಶ್ನೆ ಬರುತ್ತೆ, ನಾನು ನಿನ್ ಬಗ್ಗೆ ಇಷ್ಟೆಲ್ಲ ಚಿಂತೆ ಮಾಡ್ತೀನಿ, ನೀವ್ ಯಾರಾದ್ ನನ್ ಬಗ್ಗೆ ಚಿಂತೆ ಮಾಡ್ತೀರಾ ಅಂತ, ಅದು ಕೂಡ ತಪ್ಪಾಗ್ಬಿಡುತ್ತೆ. ನನ್ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದಷ್ಟೇ ನನ್ನ ಕೆಲಸ, ಬೇರೆಯವ್ರು ನನ್ ಬಗ್ಗೆ ಚಿಂತೆ ಮಾಡ್ತಾರೋ ಇಲ್ವೋ ಕೆಲವೊಂದು ಟೈಮಲ್ಲಿ ಅದ್ರ ಬಗ್ಗೆ ನಾವು ಕೇಳೋ ಆಗಿಲ್ಲ, ಅದು ಬಲಿ ಅಂತ ಬರಲ್ಲ ಅಲ್ಲಿ. ನಾನು ಯಾವಾಗ ಈ ಪ್ರಶ್ನೆನ ಕೇಳಕ್ ಸ್ಟಾರ್ಟ್ ಮಾಡ್ತೀನೋ, ನಾನು ನಿಮ್ಮ ಮೇಲೆ ಎಷ್ಟು ಕಾಳಜಿ ವಹಿಸ್ತೀನಿ, ಆದ್ರೆ ನೀವು ನನ್ನ ಮೇಲೆ ಕಾಳಜಿ ವಹಿಸ್ತಿಲ್ವಲ್ಲ, ನನ್ನ ಮೇಲೆ ನೀವು ಹಿತಚಿಂತಕರಾಗಿಲ್ವಲ್ಲ ಅಂತ ಪ್ರಶ್ನೆ ಬಂದಾಗ ಅದು ಬಲಿಯ ವಿಷಯ ಬರಲ್ಲ. ಬಲಿಯ ವಿಷಯ ಬರೀ ಕೊಡೋದ್ ಮಾತ್ರ ಗೊತ್ತಿರುತ್ತೆ, ಅದು ಬೇರೆಯವ್ರ ಕಡೆಯಿಂದ ಎದುರು ನೋಡೋದಾಗ್ಲಿ, ಎಕ್ಸ್ಪೆಕ್ಟೇಷನ್ ಮಾಡೋದಾಗ್ಲಿ ಅದಕ್ಕೆ ಗೊತ್ತಿರಲ್ಲ, ಇದು ಬಲಿ ಆಗಿರಲ್ಲ ಅಲ್ವಾ. ಹಾಗಾಗಿ ಏನಕ್ ಕೊಡ್ತೀನಿ, ಯಾರು ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವ್ರ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನ್ ಒಳ್ಳೆ ವಿಷಯಗಳು ಮಾಡೋಕ್ಕಾಗುತ್ತೆ, ಸತ್ಕಾರ್ಯಗಳು, ಅದ್ರ ಬಗ್ಗೆ ಯೋಚನೆ ಮಾಡಿ
ಸೊ ಅದನ್ನ ಯೋಚನೆ ಮಾಡೋದು, ನಾವು ಹೇಗೆ ತೋರ್ಸಕ್ಕಾಗುತ್ತೆ? ನಾವು ಬೇರೆಯವ್ರನ್ನ ಹಿತಚಿಂತಕರಾಗಿದ್ದೀವಿ, ಪ್ರೀತಿ ತೋರಿಸ್ತಾ ಇದ್ದೀವಿ, ಒಂದು ಐಕ್ಯ ಇದೆ ಅಂತ ಇಟ್ಕೊಳ್ಳಿ, ಒಂದು ಫೆಲೋಶಿಪ್ ಇದೆ. ಆ ಫೆಲೋಶಿಪ್ ಅಲ್ಲಿ ನಾನಾ ತರಹದ ಮಕ್ಳು ಇರ್ತಾರೆ, ದೇವ್ರ ಮಕ್ಕಳು ಅಲ್ವಾ. ತುಂಬಾ ಬುದ್ಧಿಯಲ್ಲಿ ಜ್ಞಾನದಲ್ಲಿ ಬೆಳೆದವರು ಇರ್ತಾರೆ, ಕೆಲವರು ಜ್ಞಾನದಲ್ಲಿ ತುಂಬಾ ಅಷ್ಟು ಬೆಳೆದಿರೋರಲ್ಲ, ಕೆಲವರು ಬಲಹೀನರಾಗಿರ್ತಾರೆ, ಶರೀರದಲ್ಲಿ ಬಲಹೀನರಾಗಿರ್ತಾರೆ, ಕೆಲವರು ಏನ್ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲಾ ರೀತಿಯಾದ ಜನ ಒಂದು ದೇವರ ಸಭೆಯಲ್ಲಿ ಇರ್ತಾರೆ, ದೇವರ ಕಾಂಗ್ರಿಗೇಷನ್ ಅಂದಾಗ ಎಲ್ಲಾ ರೀತಿಯ ಸಭೆ ಇರ್ತಾರೆ ಅಲ್ವಾ. ಎಲ್ಲಾ ರೀತಿಯ ಜನರು ಇರ್ತಾರೆ, ಎಲ್ಲಾ ಗುಣಗಳನ್ನು ಹೊಂದಿರುವಂತ ಇರ್ತಾರೆ. ಅದರಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ನನ್ನ ಕಡೆಯಿಂದ ಅವ್ರಿಗೆ ಏನೋ ಒಂದು ಒಳ್ಳೇದ್ ಮಾಡಕ್ಕಾಗುತ್ತೆ. ದೇವ್ರೆ ನನ್ನ ಕೈಯಲ್ಲಿ ಇರೋದಿಷ್ಟೇ, ಒಂದ್ ವೇಳೆ ನನ್ನ ಕೈಯಲ್ಲಿ ಸಬ್ಜೆಕ್ಟ್ ಮಾತಾಡಕ್ಕಾಗುತ್ತೆ, ಅದನ್ನ ಬಿಟ್ಟರೆ ನಾನು ಏನು ಮಾಡಕ್ಕಾಗಲ್ಲ. ದೇವ್ರೆ ಮಾಡಿ, ಒಂದ್ ವೇಳೆ ದೇವ್ರೆ ನಾನು ಒಬ್ರಿಗೆ ಒಳ್ಳೆ ಮಾತನ್ನ ಹೇಳಕ್ಕಾಗುತ್ತೆ, ದೇವ್ರ ವಾಕ್ಯನ ಎರಡು ವಾಕ್ಯನ ಅವ್ರಿಗೆ ಹೇಳಕ್ಕಾಗುತ್ತೆ, ಹೇಳಿ ಏನಾಗುತ್ತೋ ಅಲ್ವಾ. ಅದನ್ನೇ ಇಲ್ಲಿ ಅಂತಿರೋದು, ದೇವರು ನಮ್ಮ ಕೈಯಲ್ಲಿ ಇಲ್ದೇ ಇರೋದನ್ನ ಯಾವಾಗ್ಲೂ ಕೇಳಕ್ ಹೋಗಲ್ಲ ಅಲ್ವಾ. ನಮ್ಮ ಕೈಯಲ್ಲಿ ಏನಿದೆಯೋ, ನಮ್ಮಿಂದ ಏನು ಮಾಡಕ್ ಸಾಧ್ಯವಾಗುತ್ತೋ ಅದು ದೇವ್ರ ಮಕ್ಕಳಿಗೆ ಯಾಕೆ ಮಾಡಿಲ್ಲ ಅನ್ನೋದು ಮಾತ್ರ ಕೇಳ್ತಾರೆ. ನಿನಗೆ ದೇವ್ರ ವಿಷಯಗಳನ್ನ ಮಾತಾಡೋಂತ ಒಳ್ಳೆ ಇದಿತ್ತಲ್ಲ, ಯಾಕೆ ನೀನ್ ಮಾತಾಡಿಲ್ಲ? ಅವ್ರನ್ನ ಎಚ್ಚರಿಸಬಹುದಾಗಿತ್ತಲ್ಲ, ಅವ್ರಿಗೆ ನೀನು ಒಂದು ಸಾಂತ್ವನವಾಗಿ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಇದೆಲ್ಲ ಪ್ರಶ್ನೆಗೆ ಆಗುತ್ತೆ ದೇವ್ರ ಮಕ್ಕಳು. ಇಲ್ಲಿ ಇದೇ ನಾವು ಯಾವಾಗ್ಲೂ ಯೋಚನೆ ಮಾಡ್ತೀವಿ. ಒಂದು ಸಭೆ ಅಂತ ಬಂದಾಗ ನೋಡಿ, ಮುಂದಿನ ಒಂದು ವಾಕ್ಯ ಬರುತ್ತೆ, ಅಲ್ಲೇ ಅದನ್ನ ಮಾತಾಡೋಣ. ವಾಕ್ಯವನ್ನು ಓದಿ, ನೆಕ್ಸ್ಟ್ ವಾಕ್ಯ ಇಬ್ರಿಯವರಿಗೆ 10:25. ಸಭೆಯನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಸಭೆಯಾಗಿ ಕೂಡಿವರು ಬರುವುದು, ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ. ಅದವರ ಸಭೆಯಾಗಿ ಕೂಡೋದು ನೋಡ್ರಿ, ಇವತ್ತು ದೇವ್ರ ಮಕ್ಳಿಗೆ ಈ ಝೂಮ್ ಮಾತ್ರ ಇಲ್ದೇ ಇದ್ರೆ ನಾವೇನ್ ಮಾಡ್ತಿದ್ವಿ? ಈ ಒಂದು ಅಪ್ಲಿಕೇಶನ್ ಇಲ್ಲ ಅಂದ್ರೆ, ಈ ಫೋನ್, ಈ ಟೆಕ್ನಾಲಜಿ ಏನನ್ನ ದೇವ್ರು ಕೊಡ್ದೇ ಇದ್ರೆ ಏನ್ ಮಾಡ್ತಾ ಇದ್ವಿ? ಈ ಸತ್ಯನ ಕೇಳಕ್ ನಾವ್ ಏನ್ ಬೇರೆ ದಾರಿ, ಏನ್ ದಾರಿ ಇರ್ತಿತ್ತು ನಮ್ಗೆ? ಇವತ್ತು ಸೋಮವಾರ ಇಲ್ಲವೇ ನಾವು ಪ್ರತಿ ವಾರ ನಡೀತಿರುವಂತ ನಮ್ ವ್ಯಾಲ್ಯೂ ಸ್ಟಡಿ ಆಗ್ಲಿ, ಲೈಫ್ ಆಫ್ ಕ್ರೈಸ್ಟ್ ಎಲ್ಲಾ ಸ್ಟಡಿ ಆಗ್ಲಿ ಕೇಳಲೇಬೇಕು, ಮಾಡ್ಲೇಬೇಕು ಅಂದ್ರೆ ನಾವೇನ್ ಮಾಡಕ್ ಆಗ್ತಿತ್ತು? ಫೋನು ಇಲ್ಲಪ್ಪ, ಏನ್ ಮಾಡ್ತಿದ್ವಿ? ಇದು ಕೇಳಲೇಬೇಕಂದ್ರೆ ಒಂದ್ ಕಡೆ ಕೂಡ ಬರ್ತಿದ್ವಾ, ಬೇರೆ ದಾರಿಲ್ಲೇ ಸೇರ್ತಿದ್ವಾ? ನೋಡಿ, ನಮ್ಮ ಎಲ್ಲ ಒಬ್ಬರಾದ್ರೂ ಗೋವಾದಲ್ಲಿ ಇದ್ರೆ, ನಮ್ಮ ರೇಷ್ಮೆ ತಂಗಿ ಹಾವೇರಿಲಿ ಇದ್ರೆ ಅಲ್ವಾ, ಹೀಗೆ ಒಬ್ಬೊಬ್ರು ಒಂದೊಂದ್ ಕಡೆ ಇದ್ರೆ, ಎಲ್ರು ಒಂದ್ ಕಡೆ ಕೂಡ ಬರ್ಕಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು? ಸಭೆಯಾಗಿ ಕೂಡಿಕೊಳ್ಳುವುದಂದ್ರೆ ದೇವ್ರ ಮಕ್ಳು ಇವತ್ತು ಅರ್ಥ ಮಾಡ್ಕೊಳ್ಳಿ, ಹಿಂದಿನ ದಿನ ಇದ್ದಂತ ಒಂದು ಪರಿಸ್ಥಿತಿ ದೇವ್ರು ನಮ್ಗೆ ಕನಸಲ್ಲ ಅವ್ರು ಊಗಿಸಿರಲ್ಲ. ಯಾರು ಹಿಂದೆ ಇದ್ದಂತ ಸಭೆಯಾಗಿ ಓಟವನ್ನು ಓಡಿದ್ರೆ ನೋಡಿ, ದೇವ್ರ ಮಕ್ಳು ಅವ್ರು ಕನಸಲ್ಲೂ ಊಗಿಸಿರಲ್ಲ ಈ ರೀತಿ ಪರಿಸ್ಥಿತಿ ಬರುತ್ತಾ ಅಂತ. ಈ ರೀತಿ ಅವಕಾಶಗಳು ಬರುತ್ತಾ ಸತ್ಯಕ್ಕೆ ಲೆಕ್ಕ? ಹಾಗೆ ಅವರೆಲ್ಲ ಹೇಗೆಲ್ಲ ಕಷ್ಟಪಟ್ಟಿದ್ರಂದ್ರೆ, ಹಲವಾರು ಮೈಲಿಗಳ ದೂರ, ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಸಭೆಯಾಗಿ ಕೂಡ್ಕೊಂಡು ಏನ್ ಮಾಡಿದ್ರಂದ್ರೆ ದೇವ್ರ ವಾಕ್ಯವನ್ನ ಕೇಳಿದ್ರೆ. ಯಾಕೆ ನಾವು ತುಂಬಾ ಹಿಂದೆ ಹೋಗ್ಬೇಕು? ನಮ್ಮ ಬೈಬಲ್ ಸ್ಟೋನ್ಸ್ ಒಂದು ಬಿಗಿನಿಂಗ್ ಸ್ಟೇಜ್ ನೋಯ್ತು ಹೊರಟು, ನಮ್ಮ ಆರಂಭಿಕ ಹಂತದಲ್ಲಿ ನಮ್ಮ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 20-25 ವರ್ಷಗಳಿಂದ ನೋಡಿದಾಗ ಏನು ಇರ್ಲಿಲ್ಲ. 25 ವರ್ಷಗಳಿಂದ ನಮ್ಗೆ ಏನು ಇರ್ಲಿಲ್ಲ, ಪವರ್ ಪಾಯಿಂಟ್ ಇರ್ಲಿಲ್ಲ, ಪ್ರೊಜೆಕ್ಟರ್ ಇರ್ಲಿಲ್ಲ, ಲ್ಯಾಪ್ಟಾಪ್ ವ್ಯವಸ್ಥೆ ಇರ್ಲಿಲ್ಲ. ಆಗ ತಾನೆ ಕಂಪ್ಯೂಟರ್ ತಾನೆ ಎಲ್ಲ, ಈ ಕಂಪ್ಯೂಟರ್ ದೊಡ್ಡ ದೊಡ್ಡ ಟಿವಿ ತರ ಇರೋ ಕಂಪ್ಯೂಟರ್ ಇತ್ತು, ಟ್ಯಾಬ್ ಈ ತರ ಆಂಡ್ರಾಯ್ಡ್ ಫೋನ್ಸ್ ಇರ್ಲಿಲ್ಲ, ಚಾರ್ಟ್ ಎಲ್ರಿಗೂ ಎಲ್ಲ ತರ ಚಾರ್ಟ್ ಯೂಸ್ ಮಾಡ್ತಾ ಇದ್ವಿ, ಚಾರ್ಟ್ ನ ಕಟ್ಬಿಟ್ಟು ಅಲ್ಲಿ ಸಬ್ಜೆಕ್ಟ್ ನ ಮಾತಾಡ್ತಾ ಇತ್ತು. ಮತ್ತೆ ಟ್ರಾನ್ಸ್ಪೋರ್ಟೇಶನ್ ತಗೊಂಡಾಗ ಏನ್ ಮಾಡ್ತಿದ್ರು ಅಂದ್ರೆ, ಜನ ಬರ್ಲೇಬೇಕು, ಬಸ್ಸಿನ ವ್ಯವಸ್ಥೆ ಇದ್ರು ಕೂಡ ನಮ್ಗೇನಿಲ್ಲ. ಈ ರೀತಿಯಾದಂತ ಒಂದು ಕಷ್ಟ ಪರಿಸ್ಥಿತಿ. ಬಸ್ ಇದೆಪ್ಪ, ಬಸ್ ಇದೆ ಅಂದ್ಬಿಟ್ಟು ಇಲ್ಲಿಂದ ಒಂದು 5 ಕಿಲೋಮೀಟರ್ ಹೋದ್ರೆ ಸಬ್ಜೆಕ್ಟ್ ಕೇಳ್ಬೇಕಂದ್ರೆ ಹೆಂಗಿರುತ್ತೆ ಅಲ್ವಾ? ಅದು ಬಿಡಿ, ಸಂಡೇ ಭಾನುವಾರ ಒಂದಿನ ನಮ್ಮ ಸಭೆ ಕೊಡೋದು ಅನ್ನೋದು ತುಂಬಾ ವಿಶೇಷವಾಗಿ ದೇವ್ರ ಮಕ್ಕಳು ಒಟ್ಟಿಗೆ ಸೇರೋದು. ಆದ್ರೆ ಈ ಒಟ್ಟಿಗೆ ಸೇರಿ ದೇವ್ರ ಮಕ್ಕಳು ಶಾರೀರಿಕವಾಗಿ ಆತ್ಮಿಕವಾಗಿ ನಮ್ ಬಲ ಪಡುವಂತ ಒಂದು ನಮ್ಗೆ ಅವಕಾಶ ಇದೆಯಲ್ಲ. ನೀವೆಲ್ಲರೂ ಓಟ ಪುನರ್ತನ ಆದ್ಮೇಲೆ ಇದನ್ನ ನೋಡ್ತೀರಾ, ನೀವು ಏನಂತ ನೋಡ್ತೀರಾ? ಇಷ್ಟು ದೊಡ್ಡ ಅವಕಾಶ ದೇವ್ರು ನಮ್ಗೆ ಕೊಟ್ಟಿದ್ದ, ಇಡೀ ಪ್ರಪಂಚದಲ್ಲಿ ಏನೆಲ್ಲ ನಡೀತು ಅಂತ ನೋಡಿದಾಗ ನಿಮ್ಗೆ ಸಿಕ್ಕಿರುವಂತ ಅವಕಾಶದ ಮೇಲೆ ದೇವ್ರು ತುಂಬಾ ಪ್ರಸನ್ನ ಸಿಗಿಸ್ತಾರೆ. ಯಾಕಂದ್ರೆ ನಮ್ಗೆ ಸಿಕ್ಕಿರುವಂತ ಫೆಸಿಲಿಟಿ ಅವಕಾಶ ಏನು ಸುಮ್ಮನೆ ಸಿಗ್ಲಿಲ್ಲ. ದೇವ್ರ ನಮ್ಮ ಮೇಲೆ ಕಣಿಕರ ಇಟ್ಟು ಈ ಟೆಕ್ನಾಲಜಿ ಎಲ್ಲ ನಮಗೋಸ್ಕರ ಡೆವಲಪ್ ಮಾಡ್ಬಿಟ್ಟಿದೆ.
ಅದರಲ್ಲಿ ವಿಶೇಷವಾಗಿ ಸಭೆ ಕೊಡೋದು ಅಂತ ಇಲ್ಲ, ಕೆಲವರು ಏನ್ ಮಾಡಿದ್ರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ. ಯಾವ ವಿಷಯ ಮಾತಾಡಕ್ ಹೋಗ್ತಾ ಇದ್ರು ಅಂದ್ರೆ, ಇಷ್ಟು ಟೆಕ್ನಾಲಜಿ ಇತ್ತು, ಇಷ್ಟು ಝೂಮ್ ಮೀಟಿಂಗ್ ಇದ್ದು, ಇದ್ರಲ್ಲೂ ಕೂಡ ಕೂಡೋದಕ್ಕೆ ಕೆಲವ್ರಿಗೆ ಕಷ್ಟ, ಈ ಮೀಟಿಂಗ್ ಅಲ್ಲಿ ಬರೋದಕ್ಕೂ ಕಷ್ಟ ಅಲ್ವಾ? ನೋಡ್ರಿ, ಈ ಅವಕಾಶನ ನಾವು ದುರುಪಯೋಗ ಮಾಡ್ಕೊಬಾರ್ದು. ದೇವ್ರು ಕೊಟ್ಟಿರುವಂತ ಒಂದು ಅವಕಾಶ ದುರುಪಯೋಗ ಮಾಡ್ಕೊಂಡಷ್ಟು ನಾವು ಸಭೆಯಾಗಿರುವಂತ ಅವಕಾಶವನ್ನ ಕಳ್ಕೊಳ್ತೀವಿ, ನಿಜವಾಗಿ ಸಭೆಯಾಗಿರುವಂತ ಅವಕಾಶ ಕಳ್ಕೊಳ್ತೀವಿ. ದೇವರ ಸತ್ಯ ಇವತ್ತು ನಮ್ಮನ್ನ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಮಾತಾಡ್ತಿದ್ರೆ ಇಷ್ಟು ದೂರ ನೀವು ಬನ್ನಿ ಅಂತ ಕರಿತಾ ಇಲ್ಲ, ನಮ್ಮ ಮನೆ ಬಾಗಿಲಿಗೆ ಬಂದಿರ್ಬೇಕಾದ್ರೂ ಕೂಡ ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ಹೌದು, ರೀಸನ್ ಇದೆ, ತುಂಬಾ ಇದೆ. ಯಾಕಿಲ್ಲ, ಯಾಕಿಲ್ಲ, ರೀಸನ್ಸ್ ತುಂಬಾ ಇದೆ ಬ್ರದರ್. ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂದ್ರೆ ತುಂಬಾ ರೀಸನ್ಸ್ ಇದೆ, ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಕೆಲಸ ಇರ್ಬೋದು, ಬೇರೆ ಕೆಲವೊಂದು ವಿಷಯಗಳಿರ್ಬೋದು, ತುಂಬಾ ತುಂಬಾ ವಿಷಯಗಳಿರ್ಬೋದು, ಯಾಕಿರಲ್ಲ ಅಲ್ವಾ? ಅದು ಕೂಡ ನಿಮ್ಮ ಬಲಿಯ ಒಂದು ಪಾರ್ಟ್ ಆಗಿದೆ. ದೇವ್ರ ಮಕ್ಕಳನ್ನ ದೇವ್ರು ಹೇಗ್ ಟೆಸ್ಟ್ ಮಾಡ್ತಾನಂತ ನೋಡೋಣ. ಈ ಒಂದು ಸತ್ಯನ ಈ ಸಭೆ ಕೂಡುವಿಕೆಯಲ್ಲಿ ಇವರಿಗೆ ಕೊಟ್ಟಿರುವಂತ ಅವಕಾಶನ ನೋಡೋಣ, ಯಾರು ಹೇಗೆ ಹೇಗೆ ಉಪಯೋಗ ಮಾಡ್ಕೊಳ್ತಾರೆ ನೋಡೋಣ ಅಂತ ಬಿಡ್ತಾರೆ ದೇವ್ರು. ನೋಡೋಣ ಹೆಂಗ್ ಮಾಡ್ತಾರೆ, ಯಾರೊಬ್ಬರು ಇದಕ್ಕೆ ತುಂಬಾ ಸಾಕ್ರಿಫೈಸ್ ಮಾಡ್ತಾರೆ. ಕೆಲವು ಕೈಲಿ ಆಗದೇ ಇಲ್ಲ ಪಾಪ, ದೇಹ ಬಲವೀನತೆ ಇದೆ, ಆದ್ರೂ ಕೂಡ ಪ್ರಯತ್ನ ಮಾಡಿ ಬರೋಣ ಅಂತ ಏನ್ ಮಾಡ್ತಾರೆ, ಬರ್ತಾರ? ನಮ್ಮ ಸಭೆಯಲ್ಲಿ ಆಕ್ಚುಲಿ ನೋಡ್ಬೇಕಾದ್ರೆ ಒಂದು ಇನ್ಸಿಡೆಂಟ್, ಅವ ತಾಯಿ ಅವರಿಗೆ ಒಂದು ಸೊಳ್ಳೆ ಕಚ್ಬಿಟ್ಟು ಕಾಲು ಇಷ್ಟು ದುಡ್ಡು ಓದ್ಕೊಂಡಿದೆ, ಮಲೇರಿಯಾ ಬಂದಂಗಿದೆ, ಎರಡು ಕಾಲು ಒಳ್ಳೆ ಆಣೆ ಇದ್ದಂಗಿದೆ. ನಮ್ಮ ಇದಿರೋದು ಎರಡನೇ ಫ್ಲೋರ್ ಇದೆ, ಅಲ್ಲಿಂದ ಒಂದು 20-25 ಸ್ಟೆಪ್ಸ್ ಹತ್ಬೇಕು. ವಯಸ್ ಅಂತ ಆಯ್ತು ಅವರಿಗೆ, ಸುಮಾರು ವಯಸ್ಸು 20-28 ಮೇಲೆ ದಾಟ್ಬಿಟ್ಟಿದೆ. ಪ್ರತಿ ಭಾನುವಾರ ಹೆಂಗೋ ಒಂದ್ಸರಿ ಬಂದು ಸೇರ್ಬಿಡ್ತಾರೆ. ಬಂದು ಆ ಸ್ಟೆಪ್ ಅಲ್ಲಿ ನಿಧಾನಿಗೆ ನಿಂತ್ಕೊಂಡು ಹತ್ಕೊಂಡ್ ಬಂದ್ಬಿಟ್ಟ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ಆ ವಯಸ್ಸಿಗೆ ಆ ಕಷ್ಟಕ್ಕೆ, ನಾನು ಮನೇನೆ ಕೇಳ್ದಾಗೆಲ್ಲ ಇಷ್ಟು ಕಷ್ಟ ಪಡ್ತಿರಲ್ಲ, ನಿಮ್ಗೆ ಹೆಂಗು ಝೂಮ್ ಮೀಟಿಂಗ್ ಇದೆಯಲ್ಲ ಕೇಳ್ಬೋದಲ್ಲ ಅಂದ್ರೆ, ಇಲ್ಲ ನಾನು ಬರ್ಲೇಬೇಕು, ನನ್ಗೆ ಎಲ್ರು ನೋಡ್ಲೇಬೇಕು, ನನ್ಗೆ ನೋಡಿದ್ರೆ ಸಂತೋಷ, ನನ್ಗೆ ನಂದು ಎಲ್ಲ ಏನೂ ಇಲ್ಲ ಮಗನೇ, ನಾನು ಪಡೋದು ಕಷ್ಟ ಏನೂ ಇಲ್ಲ, ದೊಡ್ಡದೇನಿಲ್ಲ, ಇದೆಲ್ಲ ನಂದು ಏನೂ ಇಲ್ಲ ಅನ್ಸುತ್ತೆ ನಿಮಗೆ ಅಂತ ಆತರ ಮಾತ್ಗಳು ಹೇಳ್ತಾ ಇದ್ರು. ನೋಡಿದ್ರೆ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ, ಅಂತವ್ರನ್ನೆಲ್ಲ ನೋಡಿದಾಗ ನಮ್ಗೆ ಇನ್ನೂ ಸ್ಟ್ರಾಂಗ್ ಬರುತ್ತೆ. ಇವರೇ ಇಷ್ಟೆಲ್ಲ ತ್ಯಾಗ ಮಾಡ್ಬೇಕು, ನಾವು ಇನ್ನೂ ಇಷ್ಟಪ್ಪ ತ್ಯಾಗ ಮಾಡ್ಬೇಕು ಅನ್ಸ್ಬಿಡುತ್ತೆ ಅಲ್ವಾ? ಆದ್ರೆ ಇವತ್ತು ಏನ್ ಮಾಡ್ಬಿಟ್ಟಿದ್ರೆ ಸಭೆ ಕೂಡೋದು ಕೇರ್ಲೆಸ್, ಅಷ್ಟೇ ಕೇರ್ಲೆಸ್ ಅಲ್ವಾ? ಸಭೆ ಅಂದ ತಕ್ಷಣ ಯಾವಾಗಪ್ಪ ಭಾನುವಾರ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ? ದೇವ್ರ ಮಕ್ಕಳನ್ನ ಭೇಟಿ ಆಗ್ತೇವೆ ಅಂತ ಆಸಕ್ತಿ ಇದೆಯಾ? ದೇವ್ರ ವಾಕ್ಯವನ್ನ ಕೇಳ್ಬೇಕಂತ ಆಸಕ್ತಿ ಇದೆಯಾ? ಇದೆಲ್ಲ ಆಸಕ್ತಿ ನಿಮ್ ಬರ್ಬೇಕಂದ್ರೆ ಒಂದು ವಿಷಯ ಇದೆ ಗೊತ್ತಾ, ಹೇಳ್ತೀನಿ ಕೇಳಿ. ಯಾವಾಗ ನೀವು ಸಭೆಯಲ್ಲಿ ಕೂಡುವಿಕೆಯಲ್ಲಿ ಹಲವಾರು ಸಹೋದರ ಮುಂದೆ ಕೆಲವೊಂದು ವಿಷಯನ ಎದುರು ನೋಡಿ ಕೇಳಿ ಹೋಗ್ತಿರೋ, ಇವ್ರು ನನ್ನ ಪ್ರೀತಿಯಾಗಿ ನೋಡ್ತಾರ, ಇವತ್ತು ಒಳ್ಳೆ ಪಾಠ ಸಿಗುತ್ತಾ, ಇವತ್ತು ಒಳ್ಳೆ ಒಂದು ಅರ್ಥವಾದಂತ ಪಾಠ ಸಿಗುತ್ತಾ ಅನ್ನೋಂತ ಭಾವನೆ ಹೋದಾಗ ಆ ಒಂದು ಆಸಕ್ತಿ ಸಭೆ ಕೂಡುವಿಕೆಯಲ್ಲಿ ಬರಲ್ಲ. ಆದ್ರೆ ಇವತ್ತು ನಾನು ನನ್ನ ಪ್ರೀತಿ ಏನಂತ ತೋರ್ಸಕ್ ಹೋಗ್ತೀನಿ, ನನ್ನ ಪ್ರೀತಿ ಏನಂತ ದೇವ್ರ ಮಕ್ಳಿಗೆ ಏನಾದ್ರೂ ಒಂದು ರೀತಿಯಲ್ಲಿ ನಾನು ತೋರಿಸ್ತೀನಿ, ನಾನು ಅವನ ಪ್ರೀತಿ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮಾತಲ್ಲಿ ನನ್ನ ಕಿರಿಯಲ್ಲಿ ಏನಾದ್ರು ತೋರ್ಸಕ್ ಪ್ರಯತ್ನ ಪಡ್ತೀನಿ. ಯಾವಾಗಪ್ಪ ಬರುತ್ತೆ ಕ್ರಿಸ್ತನ ಪ್ರೀತಿ ನಾನು ತೋರ್ಸಕ್ ಇವತ್ತು ಅವಕಾಶ ಸಿಕ್ಕಿದೆ ನನಗೆ, ಇವತ್ತು ಸಭೆ ಕೂಡುವಿಕೆಯಲ್ಲಿ ನಾನು ಏನ್ ಮಾಡ್ತೀನಿ ಎಲ್ರ ಮುಂದೆ, ಏನಾದ್ರೂ ನನ್ನ ಬಗ್ಗೆ ನನ್ನ ಪ್ರೀತಿ ಅಲ್ಲ, ನಾನು ತುಂಬಾ ದೊಡ್ಡ ವಿಶೇಷವಾದನು ಅಲ್ಲ, ಕ್ರಿಸ್ತನ ಪ್ರೀತಿನ ತೋರ್ಸಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋಂತ ರೀತಿಯಲ್ಲಿ ಬಂದು ಇವತ್ತು ಈ ಮಕ್ಕಳಿಗೆ ದೇವರ ಮಕ್ಕಳಾಗಿ ಕೂಡಿರೋರಿಗೆ ಕೈಯಿಂದ ಏನ್ ಮಾಡಕ್ಕಾಗುತ್ತೆ, ಒಳ್ಳೆ ಒಂದು ಮಾತಾಡಕ್ಕಾಗುತ್ತಾ? ನಗು ನಗುತ್ತಾ ಎಲ್ರಿಗೂ ವಿಶ್ ಮಾಡಿ ಪ್ರೀತಿಯಿಂದ ಅಲ್ವಾ? ನಾವು ಮಾತಾಡಂತ ಒಂದು ಒಳ್ಳೆ ಮಾತಿಂದ ಯಾರೋ ನೊಂದು ಬಂದವಂತವ್ರಿಗೆ ಒಂದು ಒಳ್ಳೆ ಒಂದು ಸಾಂತ್ವನ ಆಗುತ್ತಾ? ನಾವ್ ಏನ್ ಮಾಡ್ತೀವಿ, ಒಂದ್ ಒಂದು ಲೋಟ ನೀರು ಅವ್ರು ಕೊಟ್ಟಿದ್ದಕ್ಕೋಸ್ಕರ, ನಾವು ಸಂತೋಷದ ನಗುಮುಖದಿಂದ ಮಾಡಿದಂತ ಉಪಚಾರಕ್ಕೋಸ್ಕರ ಅವ್ರು ಸಂತೋಷಗೊಳಗಾದ್ರ? ಇಲ್ಲ ನಾವು ಮಾತಾಡಿದ ಎರಡು ದೇವರ ವಾಕ್ಯದಿಂದ ಅವ್ರು ಸಂತೋಷಗೊಳಗಾದ್ರ? ಇದೆಲ್ಲ ನಾನ್ ಏನ್ ಕೊಡಕ್ ಹೋಗ್ತೀನಿ ಸಭೆಗೆ ಅಲ್ವಾ? ಆ ರೀತಿ ಹೋಗ್ ನೋಡ್ರಿ, ಯಾವಾಗಪ್ಪ ಸಂಡೇ ಬರುತ್ತಂತ ಕಾಯ್ತೀರಾ? ಯಾವಾಗಪ್ಪ ದೇವ್ರ ಮಕ್ಳು ನೋಡ್ಬೇಕಂತ ಕಾಯ್ತೀರಾ? ಇದೇ ಕ್ರಿಸ್ತನಲ್ಲಿದ್ದಂತ ಭಾವನೆ, ಪರಲೋಕವನ್ನು ಬಿಟ್ಟು ಬಂದ್ರು ಅಂದ್ರೆ ಭೂಮಿಗೆ ಪ್ರೀತಿಗೆ ಬಂದ್ರು, ನಾವೇನಾದ್ರೂ ಅವ್ರು ಕೊಡ್ತೀನಿ ಅಂತ ಅವ್ರು ಬರ್ಲಿಲ್ಲ ಭೂಮಿಗೆ. ಈ ಮಕ್ಳು ನನಗೆ ಒಳ್ಳೇದ್ ಮಾಡ್ತಾರೆ, ನಾವು ಭೂಮಿಗೆ ಹೋದಾಗ ನಾನು ಪರಲೋಕದಿಂದ ಪರಲೋಕವನ್ನೇ ಬಿಟ್ಟು ಬಂದ್ಬಿಟ್ಟಿದ್ ನನಗೆ ತುಂಬಾ ಕೇರ್ ಮಾಡ್ತಾರೆ, ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನೋಡ್ರಿ ಅಂತ ಬಂದ್ರ ಅಂದ್ರೆ ಇಲ್ಲ, ಯಾವತ್ತು ಏನು ಮನುಷ್ಯರು ಎದುರು ನೋಡ್ಲೇ ಇಲ್ಲ ಅವರು, ಅದ್ರ ತಕ್ಕಂಗೆ ಮನುಷ್ಯರು ಕೂಡ ನಡ್ಕೊಂಡ್ರು. ಏನ್ ಮಾಡಿದ್ರು ಅವರು, ಏನ್ ತಾನೇ ಮಾಡಿದ್ವಿ ನಾವು? ನೀರ್ ಕೊಡ್ಲಿಲ್ಲ, ಸಮರಿಯ ಸ್ತ್ರೀ ಹತ್ರ ಹೋದ್ರು ನೀರ್ ಕೊಡ್ಲಿಲ್ಲ, ಶಿಲುಬೆಯಲ್ಲಿ ಮಾಡೋಣ ಅಂತ ನೀರ್ ಕೊಡ್ಲಿಲ್ಲ. ಅವ್ರಿಗೆ ಏನಾದ್ರೂ ಕೋಪಿಸ್ಕೊಂಡ್ರ? ಇಲ್ಲ, ಯಾಕಂದ್ರೆ ಅವ್ರ ಪ್ರೀತಿನೇ ತೋರಿಸ್ಬಿಟ್ಟು ಅದನ್ನ ನೋಡ್ರಿ. ನಾವು ದೇವ್ರ ಮಕ್ಳು ಇವತ್ತು ಇದು ನಮ್ಗೆ ಅವಕಾಶ ಇರೋದು, ದೇವರ ಪ್ರೀತಿನ ಕ್ರಿಸ್ತನ ಪ್ರೀತಿನ ತೋರ್ಸಕ್ ಅವಕಾಶ ಎಲ್ಲಿದೆ ನಿಮ್ಗೆ? ಇನ್ ಕೆಲವ್ರು ಹೇಗಿರ್ತಾರಂದ್ರೆ, ಬ್ರದರ್ ಸಾಧ್ಯ ಇಲ್ಲ ಬ್ರದರ್ ಬೇಡ, ನಾವು ಇಲ್ಲೇ
ಆನ್ಲೈನ್ ಕೇಳ್ತೀವಿ. ನಿಮ್ ನಿಮ್ ಪರಿಸ್ಥಿತಿ ಆತರ ಇದೆ ಬಿಡ್ರಿ, ನಿಮ್ ಬಗ್ಗೆ ಮಾತಾಡಂಗಿಲ್ಲ. ಯಾಕಂದ್ರೆ ನಿಮ್ಮ ಇರುವಂತ ಡಿಸ್ಟೆನ್ಸ್ ದೂರವನ್ನ ತಗೊಂಡಾಗ ದೇವ್ರು ನಮ್ಗೆ ಝೂಮ್ ಮೀಟಿಂಗ್ ಅಂತ ಒಂದು ಮೀಟಿಂಗ್ ಕೊಟ್ಟಿದೆ. ಹಾಗೇನಾದ್ರೆ ಮೀಟಿಂಗ್ ಕೊಡ್ತಾ ಇದ್ರೆ ಖಂಡಿತ ಕಷ್ಟ ನಿಮ್ಮನ್ನೆಲ್ಲ ಸೇರ್ಸಿ. ಆದ್ರೂ ಅದನ್ನ ಎಷ್ಟು ನಾವು ಪ್ರಾಮಾಣಿಕತೆಯಿಂದ ಉಪಯೋಗ ಮಾಡ್ಕೊಳ್ತಿದ್ವಿ ಅನ್ನೋದು ಪ್ರಶ್ನೆ ಬರುತ್ತಾ? ಪ್ರಶ್ನೆ ಬರುತ್ತೆ. ಯಾವ ಪ್ರಶ್ನೆ ಬರುತ್ತೆ ಗೊತ್ತಾ? ಪ್ರಶ್ನೆಗೆ ಉತ್ತರನೂ ಇದೆ, ಉತ್ತರಕ್ಕೆ ಮಾರ್ಕ್ಸು ಇದೆ. ತಿಳ್ಕೊಳ್ಳಿ, ದೇವ್ರು ನಿಮ್ ಮುಂದೆ ಇರುವಂತ ಪ್ರಶ್ನೆಗೆ ನೀವು ಕೊಡುವಂತ ಉತ್ತರಕ್ಕೆ ಮಾರ್ಕ್ಸ್ ಕೂಡ ಇದೆ. ಆ ಮಾರ್ಕ್ಸ್ ನಿಮ್ಮ ಕ್ರಿಸ್ತನ ಸಾರೂಪ್ಯ ಬೆಳೆಯೋದಕ್ಕೆ ಕೌಂಟ್ ಆಗುತ್ತೆ. ಪ್ರತಿಯೊಂದು ಮಾರ್ಕ್ಸ್ ಇದೆ, ಎಲ್ಲಕ್ಕೂ ಮಾರ್ಕ್ಸ್. ಎಷ್ಟು ತ್ಯಾಗ ಮಾಡ್ತೀರಂತ ಮಾರ್ಕ್ಸ್. ದೇವ್ರ ಮಕ್ಳು ಇವತ್ತು ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಈ ಒಂದು ಕೂರುವಿಕೆಯಲ್ಲಿ ಒಂದು ಬ್ಲೆಸ್ಸಿಂಗ್ ಇದೆಯಲ್ಲ ಬೇರೆ. ಆದ್ರೆ ಆ ಬ್ಲೆಸ್ಸಿಂಗ್ ಯಾವಾಗ ಯಾರಿಗಿರಲ್ಲ ಅಂದ್ರೆ, ಯಾವಾಗ ಕೂಡಬೇಕಿಲ್ಲ ನಾನು ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗ್ತೀನೋ, ನನ್ನ ಜೊತೆ ಕೆಲವು ರೀತಿಯಲ್ಲಿ ಮಾತಾಡ್ಬೇಕು, ನನ್ನ ಇಷ್ಟು ಪ್ರೀತಿಯ ನನ್ನ ಯಾರು ಕೇರ್ ಮಾಡಿಲ್ಲ, ನನಗೆ ಅನಾರೋಗ್ಯದಲ್ಲಿದ್ದ ಯಾರು ನನ್ನ ಗಮನಿಸಲಿಲ್ಲ, ಯಾರನ್ನ ಕೇರ್ ಮಾಡಿಲ್ಲ ಅಂತ ಕೆಲವರಿಗೆ ಏನಾಗುತ್ತೆ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದು ನನ್ನ ಯಾರು ಕೇರೇ ಮಾಡಿಲ್ಲ ಬ್ರದರ್, ನಾನು ಯಾವ ಪರಿಸ್ಥಿತಿಲಿ ಮುಟ್ಟು ಪರವಾಗಿಲ್ಲ, ಕೆಲವೊಂದು ಟೈಮ್ ಇರ್ಬೋದು. ಯಾಕಂದ್ರೆ ನಾವು ಅನಾರೋಗ್ಯವಾಗಿರೋದು ನಮ್ಗೆ ಗೊತ್ತು, ಬೇರೆಯವ್ರು ಅನಾರೋಗ್ಯವಾಗಿದ್ದಾರೆ ಅಂತ ನಮ್ಗೆ ಏನಾದ್ರು ಗೊತ್ತಿದ್ಯಾ? ಅವ್ರ ಅನ್ಲೆಸ್ ಅವ್ರ ಬಗ್ಗೆ ಹೇಳದೇ ಇರೋರ್ಗು ನಮ್ಗೆ ಏನು ಗೊತ್ತಾಗ, ಅವ್ರ ಏನ್ ಕಷ್ಟ ಲೈಫ್ ಅಲ್ಲಿ ಈ ವಾರಲ್ಲ ಪಾಪ ಅವ್ರು ಎಲ್ಲ ಕಷ್ಟ ಸಹಿಸ್ಕೊಂಡ್ರೆ ನಮ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿಲ್ಲ. ಅವ್ರು ಬಾಯ್ ಬಿಟ್ಟು ಹೇಳ್ದೇ ಇದ್ದಾಗ ನಮ್ಗೆ ಏನೂ ಗೊತ್ತಾಗಲ್ಲ. ಕೆಲವ್ರು ಹೇಳ್ಕೊಂಡ್ಬಿಡ್ತಾರೆ ಕಷ್ಟಗಳನ್ನ, ಅದರಿಂದ ಎಲ್ರು ಗೊತ್ತಾಗುತ್ತೆ. ಕೆಲವ್ರು ಹೇಳ್ಕೊಳಲ್ಲ, ಯಾರು ಗೊತ್ತಾಗಲ್ಲ. ಈ ಬಲಿಯ ಜೀತದಲ್ಲಿ ಎಲ್ರು ಇಕ್ಕಟ ಇದ್ದಾರೆ ಅಂತ ಹೋಗ್ತಾ ಇದೀರ, ಎಲ್ರು ಸಿಲುಬೆನ ಹೊತ್ಕೊಂತಾನೆ ಹೋಗ್ತಾ ಇದಾರೆ, ಎಲ್ರಿಗೂ ಅವ್ರದೇ ಆದಂತ ನೋವು ಇರುತ್ತಾ? ಇರುತ್ತೆ. ನಾನು ಈ ಸಿಲುಬೆಲ್ ಹೋರವ್ರಿಗೆ ಈ ಸಂಡೆ, ಈ ಭಾನುವಾರ, ಈ ಕೂಡ್ಬೇಕೆಲ್ಲ ನಾನು ಹೋಗಿದ್ದಾಗ ಏನಪ್ಪ ಮಾಡ್ದೆ ಅಲ್ವಾ? ಇದನ್ನ ನಾನು ನನ್ನ ಕೈಯಲ್ಲಾದಷ್ಟು ನಾನು ಸಾಯುವವರೆಗೂ ಮಾಡ್ಕೊಂಡಿರ್ತೀನಿ, ನಾನು ಪ್ರತಿ ಕೂಡ್ಬೇಕಲ್ಲಿ ನನ್ನ ದೇವ್ರ ಮಕ್ಳಿಗೆ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನಂತ ಭಾವನೆಯಲ್ಲಿ ನೀವು ಇರ್ರಿ. ಯಾವಾಗ ಆ ಕೂಡ್ಬೇಕೆ ಬರುತ್ತಂತ ಆಸಕ್ತಿ ಬಂದ್ಬಿಡುತ್ತೆ, ಯಾವಾಗ ದೇವ್ರ ಮಕ್ಳು ನೋಡ್ತಿರೋ ಅಂತ ಒಂದು ಮೈಂಡ್ ಬಂದ್ಬಿಡುತ್ತೆ ಅಲ್ವಾ? ಇದು ನಮ್ಮಲ್ಲಿ ಇರುವಂತ ಒಂದು ಇರ್ಬೇಕಂತ ವಿಷಯ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಗೆ ಅದು ಕೂಡ್ಬೇಕೇನೆ, ಯಾಕಪ್ಪ ಸಂಡೆ ಬರುತ್ತೆ, ಹೋಗ್ಲೇಬೇಕಾ, ಕಡ್ಡಾಯವಾಗ್ಬಿಡುತ್ತೆ ನಿಮ್ಗೆ. ಏ ಸಂಡೆ ಅಂದ್ರೆ ಹೋಗ್ಲೇಬೇಕಾ ಸಭೆಗೆ, ಗೆದರಾಗ್ಬೇಕಾ, ಏನೋ ಸಬ್ಜೆಕ್ಟ್ ಏನೋ ಕೇಳ್ಕೊಬೇಕಾ, ಇವು ಅಂತ ಆಗ್ಬಿಡುತ್ತೆ. ಇಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನ ದೇವ್ರು ಸುಮ್ಮನೆ ಏನ್ ಕರೆದಿಲ್ಲ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಕರೆದಿದ್ದಾರಂತೆ. ಆ ಸಾರೂಪ್ಯನ ಬೆಳೆಸ್ಕೊಳ್ಳೋ ಅವಕಾಶ ಎಲ್ಲಿ ಸಿಗ್ತಾ ಇದೆ ಗೊತ್ತಾ? ನಮ್ಗೆ ಸಭೆಯಾಗಿ ಕೂಡೋದ್ರಲ್ಲಿ ಸಿಗ್ತಾ ಇದೆ ಅಲ್ವಾ? ಅದನ್ನು ಮಿಸ್ ಮಾಡ್ಕೊಂಡ್ರೆ ಎಲ್ಲಿ ಬೆಳೆಯಕ್ಕಾಗುತ್ತೆ? ಬೇರೆಯವರೆಲ್ಲ ಬೆಳೆದು ಓಟವನ್ನು ಒಡಗಿಸ್ಬಿಟ್ರು, ನಾವೇನ್ ಮಾಡ್ತೀವಿ? ನಮ್ಗಿರೋ ಅವಕಾಶ ಮಿಸ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಅದ್ ಮಾತ್ರ ನೋಡಿ, ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡ್ರಿ. ಅಂದ್ರೆ ನೋಡಿ, ಟೈಮ್ ಮುಗಿತಾ ಇದೆ, ಟೈಮ್ ಆಗ್ತಾ ಇದೆ, ಟೈಮ್ ಹತ್ರ ಇದೆ, ಇನ್ನ ಸ್ವಲ್ಪ ದಿನ ಇದೆ. ನಮಗೊತ್ತು ಕರ್ತನ ದೇವಸ್ಥಾನ ಪ್ರತ್ಯಕ್ಷತೆ ಯಾವಾಗ ಆಯ್ತು ಅಂತ. ಕರ್ತನ ದೇವಸ್ಥಾನ ಪ್ರತ್ಯಕ್ಷ ಆಗಿದ್ದು 1874. ಹೌದು ಬ್ರದರ್, ಸುಮಾರು 147 ವರ್ಷಗಳು, 48 ವರ್ಷಗಳು ಕಲ್ತು ಹೋಗಿದೆಯಲ್ಲ ಬ್ರದರ್. ಹೌದು, ಕರ್ತನ ಪ್ರತ್ಯಕ್ಷ ಆಗಿದೆ. ನಾವು ಕರ್ತನನ್ನ ಸಂಧಿಸುವವರಿಗೆ ನಮ್ಗೆ ಇನ್ನೂ ಅವಕಾಶ ದೇವ್ರು ಕೊಟ್ಟಿದ್ದಾರೆ, ರೈಟ್ ಅಲ್ವಾ? ಇನ್ನೂ ಇದೆ. ಆತ ನಮ್ಮ ಮುಂದೆ ಕಾಣುವವರಿಗೆ, ನಾವು ಆತನನ್ನ ಸಂಧಿಸುವವರಿಗೆ ಇನ್ನು ನಮ್ಗೇನಿದೆ? ಇನ್ನೂ ಜಾಸ್ತಿ ಕೂಡ. ಯಾಕೆ ಅಂದ್ರೆ ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ಳಿ, ಈ ವಾಕ್ಯ ಎಷ್ಟು ಬ್ರೀಫ್ ಆಗಿದೆಯಂತೆ. ನಾವು ಈ ವಾಕ್ಯನ ಅಷ್ಟು ನೆಗ್ಲಿಜೆನ್ಸಿ ಮಾಡಿದೆ, ತುಂಬಾ ಪ್ರಾಮುಖ್ಯತೆ ಕೊಡೋಣ ಈ ವಾಕ್ಯಕ್ಕೆ. ಯಾವ ರೀತಿ ಪ್ರಾಮುಖ್ಯತೆ ಅಂದ್ರೆ, ಪ್ರತಿ ದಿನ ಎದ್ದೋಳ್ತೀವಿ, ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಕರೆಯಲು ಹೋಗ್ತೀವಿ. ಅಲ್ಲಿ ಯಾರಾದ್ರೂ ದೇವ್ರ ವಾಕ್ಯ ಮಾತಾಡ್ತಾರ? ಇಲ್ಲ. ನಮ್ಮ ಅಕ್ಕಪಕ್ಕದಲ್ಲಿರೋರ್ಗೆ ಯಾರಿಗ ದೇವ್ರ ವಿಷಯ ಗೊತ್ತಿದ್ಯಾ? ಇಲ್ಲ. ನಮ್ಮ ಫೋನ್ಸ್ ಅಲ್ಲಿ ಎಷ್ಟೋ ವಿಷಯಗಳು ನೋಡ್ತೀವಿ, ಏನಾದ್ರು ದೇವರಿಗೆ ಸಂಬಂಧಪಟ್ಟ ವಿಷಯ ಸಿಗ್ತಾ ಇದೆಯಾ? ಇಲ್ಲ. ನಮ್ಮ ದೇವ್ರ ಮಕ್ಳ ಮೂಲಕ ದೇವ್ರ ಕುಡಿಯೋಕೆ ಸಿಗೋದ್ ಬಿಟ್ರೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ಅಲ್ವಾ? ಹಾಗೆ ಸಿಗೋದು ಏನ್? ದೇವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ಏನ್ ಮಾಡಲ್ಲ, ನಿಮ್ಮನ್ನ ಮಕ್ಕಳ ತರ ಫೀಡ್ ಮಾಡಕ್ ಹೋಗಲ್ಲ, ಸ್ಪೂನ್ ಅಲ್ಲಿ ತಗೊಂಡು ಬಾಯಲ್ಲಿ ಇಡಕ್ ಹೋಗಲ್ಲ ಅಲ್ವಾ? ಸಿಗುತ್ತೆ, ಇಲ್ಲಿದೆ ಅಂತ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾರೆ ಅಷ್ಟೇ. ತಗೊಳ್ಳೋದು ನಮ್ ಕೆಲ್ಸ. ಮಣ್ಣ ಬಂದು ಅವ್ರ ಮನೆ ಮನೆಗೆ ಸಿಗ್ತಾ ಇರ್ಲಿಲ್ಲ, ಅಲ್ಲಿದೆ, ಹೋಗ್ ತಗೊಳ್ಳೋದು ನಿಮ್ ಕೆಲ್ಸ. ಶೇಖರಣೆ ಮಾಡ್ಬೇಕು, ಶೇಖರಣೆ ಮಾಡ್ಲೇಬೇಕು ಅಲ್ವಾ? ಸತ್ಯ ಬೇಕಾ, ಬೆಲಿ ಬೇಕಾ, ಹೋಗ್ಲೇಬೇಕು. ಇವತ್ತೊಂದು ಝೂಮ್ ಮೀಟಿಂಗ್ ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಯಾರೋ ಸಹೋದ್ರ ಮಾತಾಡ್ತಾ ಇದ್ರೆ, ಏ ಈ ಬ್ರದರ್ ಆ ಬ್ರದರ್ ಮಾತಾಡೋದು ಅಷ್ಟು ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ಒಂದ್ ಪಾಯಿಂಟ್ ನನ್ಗಲ್ಲಿಂದ ಸಿಗುತ್ತೆ ಅಲ್ವಾ? ಏನೋ ಒಂದ್ ವಾಕ್ಯ ನನ್ನ ಮೈಂಡ್ಗೆ ಹೊಳಿಯುತ್ತೆ, ಅದು ತುಂಬಾ ಬೇರೆಲ್ಲ ಪಾಠಕ್ಕಿಂತ ಹೆಚ್ಚಾಗಿರ್ಬೋದು. ಇವತ್ತು ನಾನು ತಗೊಳ್ಳೋಂತ ಒಂದು ಕ್ಲಾಸ್ ಅಲ್ಲಿ ನಿಮ್ ಸಿಗ್ದಿರೋ ವಿಷಯ, ಎಲ್ಲೋ ಒಂದು ಬೈಬಲ್ ರೀಡಿಂಗ್ ಎಲ್ಲೋ ಕೊಟ್ಟಾಗ, ಯಾರು ಬೈಬಲ್ ರೀಡಿಂಗ್ ಮಾಡಿಸಿದಾಗ ಅಲ್ಲೋ ಹೋದಾಗ ನೀವು ಏನ್ ಮಾಡ್ತಾರೆ, ಬೈಬಲ್ ವಾಕ್ಯನ ಓದಿ ನಿಮ್ಗೆ ಏನಾಗುತ್ತೆ ಇನ್ನು? ಆ ರೀತಿ ಕೂಡುವಿಕೆ, ಒಂದು ಐಕ್ಯವಾಗಿ
ಅಲ್ವಾ? ಇವತ್ ನಮಗೆ ಇರುವಂತ ಸನ್ನಿವೇಶದಿಂದ ಶಾರೀರಿಕವಾಗಿ ಕುಡ್ಕೊಳ್ಳುವಂತ ಅವಕಾಶ ಕೆಲವರಿಗೆ ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ಬರೋದು ನಮ್ ಕೈಲಿ ಆಗ್ತಿಲ್ಲ ಅಂತ ಫೀಲ್ ಮಾಡ್ಕೊಬೇಕು ಬಿಡ್ರಿ ಅಲ್ವಾ? ಅದಲ್ಲ, ನಿಮ್ಮ ಪರಿಸ್ಥಿತಿ ದೇವ್ರಿಗೆ ಗೊತ್ತಿದೆ. ನೀವು ಒಂದ್ ವೇಳೆ ಈ ಒಂದು ಕೂಡುವಿಕೆಯಲ್ಲಿ ನೀವು ಸೇರಕ್ ಆಗದೇ ಇದ್ರಿಂದ, ನೀವು ಮಾಂಸದಲ್ಲಿ ದೂರ ಇದ್ರು ಕೂಡ ಆತ್ಮದಲ್ಲಿ ನೀವೆಲ್ಲರೂ ಪಕ್ಕದಲ್ಲೇ ಇರೋ ರೀತಿಯಲ್ಲಿ ಭಾವನೆ ಇರ್ಬೇಕು ನಿಮ್ಗೆ. ಆ ಅಟ್ಮೋಸ್ಫಿಯರ್ ಝೂಮ್ ಬಂತ, ಬೈಬಲ್ ತಗೊಂಡು ನೋಟ್ಸ್ ತಗೊಂಡು ಆದಷ್ಟು ಏನ್ ಮಾಡಕ್ಕಾಗಲ್ಲ, ಮಕ್ಕಳೆಲ್ಲ ಇದ್ರೆ ಮನೇಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ಒಂದೇ ಒಂದು ಹಾಳಲ್ಲಿ ಕುತ್ಕೊಂಡ ರೀತಿಯಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೋಬೇಕು ನೀವು. ನಮ್ಮ ಪಕ್ಕದಲ್ಲೇ ಇದಾರೆ, ಬ್ರದರ್ ಸಿಸ್ಟರ್ ಇಲ್ಲೇ ಇದಾರೆ, ನಾವು ಕೂಡ ಅವ್ರ ಜೊತೆಗೆ ಇದನ್ನ ಪಾಠ ಕೇಳ್ತಾ ಇದ್ವಿ, ಅಲ್ಲೇ ಇದೀವಿ, ಆ ಪ್ರೀತಿನ ಹಂಚ್ಕೊಳ್ಳೋದು ಬರ್ಬೇಕು ಅಲ್ವಾ? ಅದು ನಮ್ಮನ್ನ ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ತುಂಬಾ ಹೆಚ್ಚಾಗಿ ಅಲ್ವಾ? ಯೋಚನೆ ಮಾಡಿ, ಸಭೆ ಕೂಡೋದು ಏನೋ ಒಂದು ಏನಂತಾರೆ ಒಂದು ಇದಕ್ಕೆ ಏನಂತಾರೆ ಮಾಡ್ಲೇಬೇಕು ಅಂತ ಒಂದು ವಿಷಯ ಅಲ್ಲ. ಅಟ್ಲೀಸ್ಟ್ ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ರಿ, ರೂಢಿಯಾಗಿ ಮಾಡ್ಬಿಡ್ರಿ. ಅದೇನಾಗುತ್ತೆ, ನಿಮ್ಮ ಆತ್ಮಿಕ ಜೀವನದ ಬೆಳವಣಿಗೆಗೆ ತುಂಬಾ ಪ್ರಯೋಜನವಾಗುತ್ತೆ. ನೋಡ್ರಿ, ಈ ವಿಷಯವನ್ನ ಮಾತಾಡಿ ನೆಕ್ಸ್ಟ್ ಯಾವ ಟಾಪಿಕ್ ಹೋಗ್ತಾ ಇದ್ರ ಅಂತ ನೋಡಿದ್ರಿ, ಇಬ್ರಿಯರಿಗೆ 10ನೇ ಅಧ್ಯಾಯ 26ನೇ ವಾಕ್ಯ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ಓದಿ ಸಿಸ್ಟರ್. ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ನೋಡ್ರಿ, ಸಭೆ ಕೂಡುವಿಕೆ ಮಾತಾಡಿ ಯಾಕೆ ಈ ಪಾಯಿಂಟ್ ಮಾತಾಡ್ತಿದ್ರೆ, ಎದಕ್ಕೆ ಇದಕ್ಕೆ ಏನಪ್ಪ ಸಂಬಂಧ? ತುಂಬಾ ಸಂಬಂಧ ಇದೆ. ದೇವರ ಮಕ್ಕಳಿಗೆ ನಮ್ಮ ಸಹವಾಸ, ನಮಗೆ ಭೂಮಿಯಲ್ಲಿ ಕರ್ತನಾದ ಯೇಸು ನಮ್ಮ ಜೊತೆ ಇಲ್ಲ, ಆದ್ರೆ ಕರ್ತನಾದ ಯೇಸುಕ್ರಿಸ್ತನ ಅಂಗ ಶರೀರ ಭೂಮಿಯಲ್ಲಿ ನಮ್ಮ ಒಂದು ಸಂಪರ್ಕ, ನಮ್ಮ ಒಂದು ಏನಂತಾರೆ ಸ್ನೇಹ ಬಾಂಧವ್ಯತೆ ಎಲ್ಲ ಕೂಡ ಅವರ ಜೊತೆಗೆ ಬೆರೆತಿರ್ಬೇಕು. ಆದ್ರೆ ಅವರಿಂದ ದೂರ ಆಗಕ್ಕೆ ನಮ್ಮ ಮನಸ್ಸು ಇಷ್ಟಪಡ್ತಿದ್ದೆ ಕಾರಣ ಏನಿರ್ಬಹುದು? ದೇವ್ರ ಮಕ್ಕಳಿದ್ದಾರೆ, ಸತ್ಯ ಇದೆ, ಕರೆಕ್ಟ್. ಸತ್ಯ ಇದ್ದ ಮಾತ್ರಕ್ಕೆ ನೀವು ಎಲ್ಲವನ್ನ ಸತ್ಯವಂತರು ಪರಿಶುದ್ಧವಂತರು ಪ್ರೀತಿಯಲ್ಲಿ ಬೆಳೆದಿರೋ ನಾವು ಎದುರು ನೋಡಕ್ ಅಂತ ಖಂಡಿತ ಆಗಲ್ಲ. ಸಭೆಯಲ್ಲಿ ನೀವೇನ್ ಮಾಡಕ್ಕಾಗಲ್ಲ, ಸಭೆಯಲ್ಲಿ ಹೆಂಗಿರುತ್ತೆ ಅಂದ್ರೆ ಪರಿಪೂರ್ಣ ಯೇಸು ಕ್ರಿಸ್ತನ ಎದುರು ನೋಡ್ಕೊಂಡ್ ಬರೋದು ತಪ್ಪು. ನೀವು ಮಕ್ಕಳು ಈ ಬ್ರದರ ಇವ್ರು ಯೇಸು ಕ್ರಿಸ್ತಪ್ಪ ಅಂತ ಬರ್ತೀವಿ, ಆಮೇಲೆ ಅವ್ರು ಏನೋ ಮಿಸ್ಟೇಕ್ ಅವ್ರು ನೋಡಿದ ತಕ್ಷಣ ಏನಪ್ಪ ಇವನ ಯೇಸು ಕ್ರಿಸ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಇವ್ರ, ಅದು ನಮ್ಮ ತಪ್ಪು, ನಮ್ಮ ಎಕ್ಸ್ಪೆಕ್ಟೇಷನ್ ರಾಂಗ್ ಅಲ್ವಾ? ಒಬ್ಬೊಬ್ಬರಲ್ಲಿ ಒಂದು ಒಳ್ಳೆ ಗುಣಗಳು ಇದ್ರು ಕೂಡ ಅವರ ಬಲಹೀನತೆ ಕೆಲವೊಂದು ವಿಷಯ ಇರುತ್ತೆ, ನಾವು ಅದನ್ನ ಕಂಡುಹಿಡಿದ್ಬಿಟ್ರೆ ಹೆಂಗಿರುತ್ತೆ? ತುಂಬಾ ಜನ ಹೀಗೆ ಹೇಗಿರ್ತಾರೆ ಅಂದ್ರೆ, ದೂರದಲ್ಲಿ ಇರ್ಬೇಕಾದ್ರೆ ತುಂಬಾ ಪ್ರೀತಿ ತೋರಿಸ್ಕೊಂತಾರೆ, ಹತ್ತತ್ರ ಬಂದಾಗ ತುಂಬಾ ಕ್ಲೋಸ್ ಆದಾಗ ಅವ್ರ ಬಗ್ಗೆ ಇವ್ರಿಗೆ ಗೊತ್ತಾಗುತ್ತೆ, ಇವ್ರ ಬಗ್ಗೆ ಇವ್ರ ಮಿಸ್ಟೇಕ್ ನಾವು ಹೇಳೋದು, ಅವ್ರ ಮಿಸ್ಟೇಕ್ ಇವ್ರು ಹೇಳೋದು ಅಲ್ವಾ? ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ, ಯಾಕೆ ವಿಷಯ ಹೇಳ್ತಾರೆ, ಸಭೆಗೆ ಕೆಲವರು ಬರ್ದೇ ಇರೋದಕ್ಕೆ ಕಾರಣ ಇದೆ. ಏನೋ ಸಭೆಯಲ್ಲಿ ಬಂದ್ರು ಏನ ಸಮಸ್ಯೆ ಆಯ್ತು, ಸಭೆಯಿಂದ ದೂರ ಆಗ್ತಿದೆ ಅಂತ. ದೇವ್ರ ಮಕ್ಕಳ ಜೊತೆ ಸಹವಾಸ ಇಟ್ಕೊಳ್ಳಲ್ಲ, ಐಕ್ಯ ಬೇಡಪ್ಪ. ಈ ಬ್ರದರ್ನ ಈ ರೀತಿ ತಿಳ್ಕೊಂಡೆ, ಈ ಬ್ರದರ್ ಹಿಂಗಿದ್ದಾರೆ, ಆ ಸಿಸ್ಟರ್ನ ಹಂಗ್ ತಿಳ್ಕೊಂಡಿದ್ದೆ, ಆ ಸಿಸ್ಟರ್ ಹಂಗಿದ್ದಾರೆ, ಆ ಸಿಸ್ಟರ್ಗೋಸ್ಕರ ನಾನು ಬರಲ್ಲ ಬ್ರದರ್ ಸಭೆಗೆ, ಈ ಬ್ರದರ್ಗೋಸ್ಕರ ಬರಲ್ಲ ಬ್ರದರ್ ಸಭೆಗೆ. ಹೌದ್ರಾ? ಅಂದ್ರೆ ಕ್ರಿಸ್ತನಿಗೋಸ್ಕರ ಬರ್ತಾ ಇಲ್ವಾ? ಯೇಸು ಕ್ರಿಸ್ತನಿಗೋಸ್ಕರ ಬರಲ್ವಾ? ಹೇಳಿದ್ರ ಯೇಸು ಕ್ರಿಸ್ತನು ಬನ್ನಿ ಸಭೆಯಲ್ಲಿ ಕೂಡ್ಕೊಳ್ಳಿ, ಎಲ್ರು ಯೇಸು ಕ್ರಿಸ್ತನ ತರ ಇರ್ತಾರೆ ಮತ್ತು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಐಕ್ಯ ಹೆಂಗಿದೆ ಗೊತ್ತಾ? 1ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು MBBS ಹೋದಂತ ಮಕ್ಕಳು ಎಲ್ಲರೂ ಒಂದೇ ರೂಮಲ್ಲಿ ಹಾಕಾರೆ, ಹೆಂಗಿರ್ತಾರೆ? ಒಂದನೇ ಕ್ಲಾಸ್ ಹೋಗುವಂತ ಹುಡುಗನು ಡಿಗ್ರಿ ಹೋದಂತ ವ್ಯಕ್ತಿ ಅಂದ್ರೆ MBBS ಮಾಡಂತ ಜ್ಞಾನ ಇರೋ ಅಂತ ಒಂದೇ ಹಾಲಲ್ಲಿ ಎಲ್ಲ ಕ್ಯಾಟಗರಿ ಇರೋನು ಒಂದೇ ರೂಮಲ್ಲಿ ಕುಂಡ್ರಿಸ್ಬಿಟ್ರೆ ಹೆಂಗಿರುತ್ತೆ? ಹಾಗೆ ನಾವೆಲ್ಲ ಇರೋದು ಆಯ್ತಾ? ಕೆಲವರು ಕೆಲವೊಂದು ವಿಷಯ ಬೆಳೆದಿರ್ತಾರೆ, ಕೆಲವೊಂದು ಕಲನೀತಿ ಆಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಕ್ರಿಸ್ತನ ಪ್ರೀತಿನ ತೋರಿಸ್ಕೊಂಡು ಅವ್ರು ಬೆಳೆಯೋದಕ್ಕೆ ಅವರನ್ನು ಬಿಡೋದಕ್ಕೆ ನನ್ನ ಕೈಯಿಂದ ಏನಾಗುತ್ತೆ ಮಾಡೋದೇ ಸಭೆ. ಆದ್ರೆ ಕೆಲವ್ರಿಗೆ ಏನಾಗಲ್ಲ, ಇದು ಇಷ್ಟ ಆಗಲ್ಲ. ಅವ್ರು ಹೆಂಗ್ ನೋಡ್ತಾರೆ ಅಂದ್ರೆ, ಸಭೆಗೆ ಬಂದ ತಕ್ಷಣ ಯೇಸು ಕ್ರಿಸ್ತನ ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ, ಅಲ್ಲಿ ಯೇಸು ಕ್ರಿಸ್ತ ಇಲ್ಲ ಅಂದ ತಕ್ಷಣ ಬೇಡಪ್ಪ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ? ಇಲ್ಲಿ ಯೇಸು ಕ್ರಿಸ್ತನ ಎದುರು ನೋಡ್ಕೊಂಡ್ ಬರ್ಬೇಡ್ರಿ, ಯೇಸು ಕ್ರಿಸ್ತನ ಆಗೋದಕ್ಕೆ ಬನ್ರಿ. ಯೇಸು ಕ್ರಿಸ್ತನ ಆಗ್ಬೇಕಾದ್ರೆ ಹಿಂಗೇ ಇರ್ಬೇಕು. ಯೇಸು ಕ್ರಿಸ್ತನ ಎದುರು ನೋಡ್ಕೊಂಡ್ ಬಂದ್ರೆ ನೀವಂತೂ ಯೇಸು ಕ್ರಿಸ್ತನ ಆಗಲ್ಲ ಅಲ್ವಾ? ಯೇಸು ಕ್ರಿಸ್ತನ ನೀವಾಗ್ಬೇಕಾ? ಇಂತಹ ಸಮಸ್ಯೆಗಳು ಇಲ್ಲೇ ಇರುತ್ತೆ ಸಭೆಯಲ್ಲಿ, ನಾನಾ ತರದ ಸಮಸ್ಯೆ ಇರುತ್ತೆ ಅಲ್ವಾ? ಸಣ್ಣ ಸಣ್ಣ ವಿಷಯಕ್ಕೆ, ಸಣ್ಣ ಸಣ್ಣ ಮಾತಿಗೆ ಬೇಜಾರು ಮಾಡ್ಕೊಂಡು ಸಭೆ ಬಿಟ್ಟಿರೋರು ಕೂಡ ಇದಾರೆ. ಇವತ್ತು ಸಭೆಗೆ ಬರೋದೇ ಇಲ್ಲ. ಯಾಕಪ್ಪ ಈ ಪಾಯಿಂಟ್ ನ ಇಲ್ಲಿ ಹೇಳ್ತಾ ಇದ್ದೀನಂದ್ರೆ,
ಸತ್ಯದ ಪರಿಧಾನ ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಅಂತ ನೋಡ್ಬೇಕಾದ್ರೆ ಕೆಲವರು ಏನ್ ಮಾಡ್ತಾರೆ, ದೇವರ ಐಕ್ಯದ ಇರಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನಾ ತರದ ಕಾರಣ ಇದೆ. ಒಂದು, ದೇವರ ಸತ್ಯವನ್ನ ಆಸಕ್ತಿ ಕೊಟ್ಟು ಕೇಳಲ್ಲ, ಅದರಂತೆ ತಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಳ್ಳಲ್ಲ. ಬದಲಾವಣೆ ಮಾಡ್ಕೊಳ್ಳದೆ ಇದ್ದಾಗ ತಮ್ಮಲ್ಲಿ ಹಲವಾರು ರೀತಿಯ ಪಾಪಕ್ಕೆ ಒಳಗಾಗಿರ್ತಾರೆ. ಪಾಪಕ್ಕೆ ಒಳಗಾಗಿ ಏನ್ ಮಾಡ್ತಾರೆ, ಸತ್ಯವನ್ನು ಬಿಟ್ಟು ದೂರ ಆಗುವಂತ ಒಂದು ಸನ್ನಿವೇಶ ಬರುತ್ತೆ. ದೇವರ ಮಕ್ಕಳನ್ನ ಬಿಡ್ತಾರೆ, ಸಭೆ ಕೂಡುವಿಕೆಯನ್ನ ಬಿಡ್ತಾರೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಆಗುತ್ತೆ. ಯಾಕಾಗಲ್ಲ? ಹಾಗೆ ಆಗುತ್ತೆ. ಹೇಗಾಗುತ್ತೆ? ಹೇಗಾಗುತ್ತೆ ಅಂದ್ರೆ ನೋಡ್ರಿ, ಒಂದೇ ಭಾವನೆಯಲ್ಲಿ ಇರೋರು, ಒಂದೇ ಭಾವನೆ ಇಲ್ಲದೆ ಇರೋರು ಒಂದೇ ದಾರಿಯಲ್ಲಿ ನಡೆಯಕ್ಕಾಗಲ್ಲ. ಒಂದೇ ಸತ್ಯದಲ್ಲಿ ಒಂದೇ ವಿಷಯನ ಅರ್ಥ ಮಾಡ್ಕೊಳ್ದೇ ಇರೋರು ಒಟ್ಟಾಗಿರಕ್ಕಾಗಲ್ಲ. ಸತ್ಯದ ಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರು ಒಟ್ಟಿಗೆ ಪ್ರಯಾಣ ಮಾಡಕ್ಕಾಗಲ್ಲ. ಹಾಗೆ ನಾವು ಕೂಡ ಇದೇ ರೀತಿಯಾದ ಗುಣಗಳನ್ನ ಬೆಳೆಸ್ಕೊಂಡಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ, ಒಟ್ಟಿಗೆ ಇರಕ್ಕಾಗದೆ ನಮ್ಮಲ್ಲಿ ಏನಾಗುತ್ತೆ, ಸಪ್ರೇಷನ್ ಆಗ್ಬಿಡುತ್ತೆ ಅಲ್ವಾ? ಸಪ್ರೇಷನ್ ಆಗೋದಕ್ಕೆ ಇದೇ ಕಾರಣ. ಕೆಲವರು ತುಂಬಾ ಜ್ಞಾನದಲ್ಲಿ ಬೆಳೆದು ಬಿಡ್ತಾರೆ, ಬಂದಿರೋನ್ನೆಲ್ಲ ತುಂಬಾ ಏನೂ ಗೊತ್ತಿಲ್ಲದವರು ನೋಡ್ಕೊಳ್ತಾರೆ. ಏನ್ ನೋಡ್ತಾರೆ, ಏನ್ ಬ್ರದರ್ ಏನ್ ಗೊತ್ತಿಲ್ಲ ನಿಮ್ಗೆ? ಒಂದ್ ಬ್ರದರ್ ಕೆಲವರೆಲ್ಲ ಮಾತ್ರ ಹೆಂಗ್ ಮಾತಾಡ್ತಾರೆ, ಏನ್ ನಿಮ್ಗೆ ಅಷ್ಟು ಜ್ಞಾನ ಇಲ್ವಾ? ಜ್ಞಾನಕ್ ಬರ್ಬೇಕು, ಸತ್ಯಕ್ ಬೆಳಿಬೇಕು ನೀವು. ಬೆಲ್ರಿ, ನಂತರ ಜ್ಞಾನದಲ್ಲಿರ್ರಿ. ನೋಡ್ರಿ, ನನ್ಗೆ ಎಷ್ಟು ಗೊತ್ತಿದೆ, ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಯೇಸು ಕ್ರಿಸ್ತನ್ ಬಂದು ಭೂಮಿಯಲ್ಲಿ ಬಂದು ಸಭೆಯಲ್ಲಿ ಮನುಷ್ಯರ ಜೊತೆ ಮಾತಾಡ್ಬೇಕಾದ್ರೆ ಮಾತಾಡಿದ್ರ? ಸ್ಟಾರ್ ಗೊತ್ತಾ? ಗ್ಯಾಲಕ್ಸಿ ಗೊತ್ತಾ? ಎಷ್ಟು ದೂರ ಇದೆ ಗೊತ್ತಾ? ಬೆಳಕಿನ ವೇಗ ಗೊತ್ತಾ? ಬೆಳಕಿನ ಸ್ಪೀಡ್ ಎಷ್ಟಿದೆ ಗೊತ್ತಾ ಅಂತ ಮಾತಾಡಿದ್ರ? ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ತಾರೆ? ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಯಾಕೆ ಯೇಸು ಕ್ರಿಸ್ತನ್ ಗೊತ್ತೇ ಇಲ್ವಾ ಮಾತಾಡಕ್ಕೆ? ಅವ್ರ ರ್ಯಾಂಗ್ ಅಲ್ಲಿ ಮಾತಾಡಿದ್ರೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಅವ್ರ ಜ್ಞಾನ ಎಷ್ಟು ಇವತ್ತು ಆತನು ಸೃಷ್ಟಿ ಮಾಡಿದ ಸೃಷ್ಟಿನ ಸೈನ್ಸ್, ಸೋಷಿಯಲ್, ಹಿಸ್ಟ್ರಿ ಅನ್ಬಿಟ್ಟು ಏನ್ ಮಾಡಿದೀವಿ ಇವತ್ತು ನಾವು ಭಾಗ ಭಾಗವಾಗಿ ಸ್ಟಡಿ ಮಾಡ್ತಾ ಇದೀವಿ. ಆತನ್ ಮಾಡಿದ ಸೃಷ್ಟಿ, ಆತನ ಓದಂತ ಸೈನ್ಸ್, ಪ್ರತಿಯೊಂದು ಆತನ್ ಮಾಡಿದ ಸೃಷ್ಟಿನೇ. ಆತನ್ ಮಾತಾಡಿದ್ರೆ ಎಷ್ಟೆಲ್ಲ ಮಾತಾಡಿರ್ಬೋದು, ಬಟ್ ಹೆಂಗ್ ಮಾತಾಡ್ತಾರೆ? ಭೂಮಿಗೆ ಬಂದು ಜನರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ ದೇವ್ರ ಮಕ್ಕಳು. ನಾವು ಕೂಡ ಅದೇ ರೀತಿ ಇರ್ಬೇಕು, ಅವರವರ ಪರಿಸ್ಥಿತಿನ ಅರ್ಥ ಮಾಡ್ಕೊಳಂತ ರೀತಿ. ಇಲ್ಲದಿದ್ರೆ ಏನಾಗುತ್ತಂದ್ರೆ, ನಾವು ನಮ್ಮ ದೃಷ್ಟಿಯಲ್ಲಿ ನ್ಯಾಣಿ ಆಗ್ತೀವಿ. ಇಲ್ಲದಿದ್ರೆ ಏನಾಗ್ತೀವಿ, ಹಲವಾರು ಜನರ ಮೇಲೆ ತಪ್ಪು ಕಂಡಿಡಿತೀವಿ. ಇಲ್ಲದಿದ್ರೆ ಏನಾಗುತ್ತೆ, ನಾವು ದೇವರ ಐಕ್ಯದಲ್ಲಿ ಜೊತೆಗಿರಲ್ಲ, ಬಿಟ್ಟೋಗೋಕೆ ಪ್ರಯತ್ನಗಳು ಪಡ್ತೀವಿ ಅಲ್ವಾ? ಇದೆಲ್ಲ ನಡೆಯುತ್ತೆ. ಒಂದು ವಿಷಯ ಗೊತ್ತಾ ನಿಮ್ಗೆ, ದೇವರ ವಿಷಯದಲ್ಲಿ ಒಂದು ವಿಷಯ ಇದು ಅರ್ಥ ಮಾಡ್ತೀನಿ. ನೀವು ಸತ್ಯವನ್ನ ಬಿಟ್ಟು ಹೋದ್ರೆ, ಸತ್ಯವನ್ನ ಬೇಡ ಅಂತ ಬಿಟ್ಟು ಹೋದ್ರೆ, ನೀವು ಕ್ರಿಸ್ತನ ಆಗಿ ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲ, ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಬೆಳಿತೀನಿ ಅಂದ್ರೆ ಇದೇ ಟೆಸ್ಟ್ ಅಳ್ಳೇಬಾರ್ದು. ಯಾಕೆ? ದೇವ್ರ ಏನ್ ಮಾಡ್ತಿರ್ಲಪ್ಪ, ನೀನು ಒಂದೇ ಕ್ಲಾಸಿಗೆ ಪಾಸ್ ಮಾಡಿಲ್ವಲ್ಲ, ಈ ಸ್ಕೂಲ್ ಬೇಡ ಅಂತ ಬೇರೆ ಸ್ಕೂಲ್ ಹೋದ್ರೆ ಅಲ್ಲೂ ಕೂಡ ಒಂದೇ ಕ್ಲಾಸ್ ಹೋದ್ರೆ ತಾನೆ ಎರಡನೇ ಕ್ಲಾಸ್ ಹೋಗಕ್ಕಾಗುತ್ತೆ. ನೀನು ಈ ಸ್ಕೂಲ್ ಅಲ್ಲಿ ಒಂದೇ ಕ್ಲಾಸ್ ನಾ ನೀನು ಓದ್ದೆ, ಆ ಸ್ಕೂಲ್ ಅಲ್ಲಿ ಎರಡನೇ ಕ್ಲಾಸ್ ಹೆಂಗ್ ಓದ್ತೀಯಾ? ಆಗಲ್ಲ, ಅಲ್ಲೂ ಕೂಡ ನೀನು ಒಂದೇ ಕ್ಲಾಸ್ ಓದ್ಬೇಕು. ಇಲ್ಲಿ ಇದೇ ಟೆಸ್ಟ್ ನ ಅಲ್ಲೂ ಕೊಡ್ತಾರೆ, ಅಲ್ಲೂ ಕೂಡ ಇದನ್ನೇ ಮಾಡ್ಬೇಕು. ಅಲ್ಲೂ ಕೂಡ ನಿಂಗೆ ಹಿಡಿಸದ ಏನಾಗುತ್ತೆ, ಇದು ಬೇಡ ಅದು ಬೇಡ ಅಂತ ಹೋದ್ರೆ ಎಲ್ಲೂ ಬೆಳೆಯಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಸಭೆ ಅಂತ ಬಂದಾಗ ಎದುರು ನೋಡ್ಬೇಡಿ, ನಮ್ಮಿಂದ ಅರ್ಪಣೆ ಮಾಡಿ ಬಲಿ ಬಲಿನ ಕೊಡಿ. ಅಲ್ಲಿ ಎದುರು ನೋಡ್ಬೇಕೆ ನಾವು ಬರ್ಲಿಲ್ಲ, ನನ್ನನ್ನ ಬಲಿಯಾಗ ಕೊಡಕ್ ಬಂದಿದ್ದೀನಿ, ಎಲ್ಲಪ್ಪ ಬಲಿ ಕೊಡಕ್ಕಾಗುತ್ತೆ? ಸಹೋದರ ಮಧ್ಯದಲ್ಲಿ ಕ್ರಿಸ್ತನ ಪ್ರೀತಿ ನನ್ನಿಂದ ಆದಷ್ಟು ತೋರ್ಸಕ್ಕೆ ಪ್ರಯತ್ನ ಪಡ ಅಲ್ವಾ? ನಾನ್ ಬಂದ್ರು ಸಹ, ನೀವ್ ಇದ್ರು ಸಹ, ನನ್ನಲ್ಲೂ ಕೂಡ ತುಂಬಾ ಬೆಳವಣಿಗೆ ಇರುತ್ತೆ. ಕೆಲವರು ನನ್ನಲ್ಲಿರುವಂತ ಬೆಳವಣಿಗೆ ಕಲಿಯಿರ್ತೀರ, ನಿಮ್ಮಲ್ಲೂ ಬೆಳವಣಿಗೆ ಇರುತ್ತೆ. ಆದ್ರೆ ಒಬ್ರಿಗೊಬ್ರು ಏನ್ ಮಾಡ್ಬೇಕು, ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಸೊ ಇಲ್ಲದಿದ್ರೆ ಏನಾಗುತ್ತಂದ್ರೆ, ಸತ್ಯದ ಪರಿಣಾಮ ಹೊಂದಿದ ಮೇಲೆ ನಾವೇನ್ ಮಾಡ್ತೀವಿ, ಬೇಕೆಂದು ಪಾಪ ಮಾಡೋದಕ್ಕೆ ಹಲವಾರು ಕಾರ್ಯಗಳಾಗ್ಬಿಡುತ್ತೆ. ದೇವ್ರ ಗುರುದೇ ಕೆಲಸ ಮಾಡ್ತೀವಿ. ಈ ಐಕ್ಯವನ್ನ ನಾವು ಮಿಸ್ ಮಾಡಿದ್ರೆ ಇಂತಹ ಗುಣಗಳು ಬರುತ್ತೆ. ಅದು ಮಾತ್ರವಲ್ಲ, ಕೆಲವೊಂದ್ ಟೈಮಲ್ಲಿ ಸಭೆ ಐಕ್ಯದಲ್ಲಿ ಇದ್ದು ಕೂಡ, ಸಭೆಯಲ್ಲಿ ಜೊತೆಗಿದ್ದು ಕೂಡ ಇಂತಹ ಗುಣಗಳು ಬರುತ್ತೆ. ಎಂತಹ ಗುಣಗಳು? ಯಾವ ಗುಣಗಳ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ 26ನೇ ವಾಕ್ಯದಲ್ಲಿ? ಸಿನ್ ವಿಲ್ಫುಲ್ಲಿ ಅಂತ ಹೇಳ್ತಾರೆ, ಅಂದ್ರೆ ಮನಪೂರ್ವಕವಾಗಿ ಪಾಪ ಮಾಡುವುದು, ಬೇಕೆಂದು ಪಾಪ ಮಾಡುವುದು ಅಂದ್ರೆ ಏನು? ಬೇಕೆಂದು ಪಾಪ ಮಾಡುವುದಂದ್ರೆ ಏನು? ಬೇಕೆಂದು ಪಾಪ ಮಾಡುವುದಂದ್ರೆ ಸುಳ್ಳು ಹೇಳೋದು, ಇಂತಹ ಅದೆಲ್ಲ ಬರುತ್ತಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರೆ ನೋಡ್ರಿ, ಬೇಕೆಂದು ಪಾಪ ಮಾಡುವುದು ಒಂದು ದಿನದಲ್ಲಿ ಮಾಡುವಂತ ಪಾಪವಲ್ಲ, ಒಂದು ಕ್ಷಣದಲ್ಲಿ ಮಾಡುವಂತ ಪಾಪವಲ್ಲ, ಅದು ಕ್ರಮೇಣ ನಮ್ಮಲ್ಲೂಡೆ ಬೆಳೆದು ಬಂದಿರುವಂತ ಪಾಪವಲ್ಲ. ತುಂಬಾ ಸರಿ ದೇವ್ರು ಕೃಪೆ ಕೊಟ್ಟು ಕೃಪೆ ಕೊಟ್ಟು ಕೃಪೆ ಕೊಟ್ಟು ಅದನ್ನ ಅಲ್ಲೇ ಗೆಲ್ಲದು ಅದಕ್ಕೆ ವಿರುದ್ಧವಾಗಿ ಬೆಳೆಸ್ಕೊಂಡ್ ಬಂದಿರುವಂತ ಪಾಪವಾಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯೂದಾಸ್. ಯೂದಾಸ್ಗೆ ಆ ಹಣದ ಆಸೆ, ಅಧಿಕಾರದ ಆಸೆ
ಕ್ರಿಸ್ತನ ಕೊನೆ ಸಮಯದಲ್ಲಿ ಬರ್ಲಿಲ್ಲ, ಆರಂಭದಿಂದಲೇ ಬೆಳೀತಾ ಇತ್ತು. ಒಳಡೆ ಒಡನೆ ಒಳಡೆ ಒಡೆ ಬೆಳೀತಾ ಇತ್ತು. ಎಷ್ಟೇ ಕೃಪೆ ತೋರಿಸಿದ್ರು, ಎಷ್ಟೇ ಸತ್ಯವನ್ನ ಯೇಸುಕ್ರಿಸ್ತನಲ್ಲಿದ್ರು, ಸತ್ಯ ಮಾತ್ರ ಆ ಒಂದು ಕೆಟ್ಟ ಒಂದು ಹೃದಯವನ್ನ, ಕೆಟ್ಟ ಒಂದು ಗುಣಗಳನ್ನ ತೆಗೆದಾಕಕ್ಕೆ ಯೂದಾಸ್ ಯಾವಾಗ್ಲೂ ಉಪಯೋಗ ಮಾಡ್ಕೊಂಡಿರ್ಲಿಲ್ಲ. ಸತ್ಯ ಪಾಡಿಗೆ ಹೋಗ್ತಾ ಇತ್ತು ಅಲ್ವಾ, ಕಿವಿಗೆ ಹೋಗ್ತಿತ್ತೋ ಇಲ್ವೋ, ಹೃದಯ ಕಿವಿಗೆ ಹೋಗ್ತಿತ್ತೋ ಹೋಗ್ತಿವೋ ಗೊತ್ತಿಲ್ಲ, ಆದ್ರೆ ಹೃದಯಕ್ಕಂತೂ ಹೋಗ್ತಾ ಇರ್ಲಿಲ್ಲ. ಆದ್ರೆ ಒಂದು ದಿನ ಏನಾಯ್ತು, ಒಳಡೆ ಬೆಳೆದಿರುವಂತ ಗುಣ ಹೊರಡೆ ಬಂತು. ಹಾಗೆ ನಾವು ಬೇಕೆಂದು ಪಾಪ ಮಾಡುವುದಂದ್ರೆ ಕ್ಷಣ ಮಾತ್ರದಲ್ಲಿ ಮಾಡುವಂತ ಪಾಪವಾಗಿರಲ್ಲ, ಅದು ಪೂರ್ವ ಯೋಜಿತವಾದಂತ ಪಾಪವಾಗಿರುತ್ತೆ, ಮೊದಲೇ ಅದನ್ನ ಬೆಳೆಸ್ಕೊಂಡ್ ಬಂದಿರುವಂತ ಪಾಪವಾಗುತ್ತೆ. ಅಂತ ಪಾಪವನ್ನ ಮಾಡಿ 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 ಕೊನೆಗೆ ಆ ಪಾಪದ ಒಂದು ಬೆಳವಣಿಗೆ ಅಂತಕ್ಕೆ ಅಲ್ವಾ, ಗಿಡವಾಗಿದ್ದು ಬೀಜವಾಗಿದ್ದು ಮರವಾಗಿ ಮರವಾಗಿ ಫಲ ಕೊಡುವಂತ ಬಂದಿರ್ತೀವಿ ನೋಡ್ರಿ ಅಂತ ಅಂತಕ್ಕೆ ಬಂದ್ಬಿಟ್ರೆ, ಫಲ ಕೊಟ್ಬಿಟ್ರೆ ಏನಾಗಿರುತ್ತೆ? ಈಗ ಬೀಜ ಹಾಕಿರ್ತಾರೆ, ಮಾವಿನಕಾಯಿ ಬೀಜ ಹಾಕಿರ್ತಾರೆ, ಮಾವಿನ ಮರ ನೋಡ್ಬೋದು. ಬೇರೆ ಮುಳ್ಳು ಗಿಡವನ್ನ ಹಾಕ್ಬಿಟ್ಟು ಮಾವಿನಕಾಯಿ ನೋಡೋಕ್ಕಾಗುತ್ತಾ? ಆಗಲ್ಲ. ಫಲ ಅದಲ್ಲಿ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ, ಕ್ಯಾರೆಟ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಅವಾಗ ನಮ್ಮ ಗುಣ ಏನಂತ ವ್ಯಕ್ತವಾಗಿರುತ್ತೆ, ಆ ಗುಣ ಬದಲಾವಣೆ ಮಾಡಕ್ಕಾಗದಿರೋ ಗುಣ ಆದಾಗ ಪರ್ಮನೆಂಟ್ ಆದಂತ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆದಾಗ ಅದು ಏನಾಗಿರುತ್ತೆ ಅಂದ್ರೆ, ದೇವ್ರ ಕಡೆಯಿಂದ ಒಳ್ಳೆ ಒಂದು ನೀರನ್ನ ತಗೊಂಡು, ದೇವ್ರ ಕಡೆಯಿಂದ ಒಳ್ಳೆ ಬ್ಲೆಸ್ಸಿಂಗ್ ನ ತಗೊಂಡು, ಬಟ್ ಏನ್ ಮಾಡಿದ್ದೀವಿ, ಕೆಟ್ಟ ಒಂದು ಗುಣಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲ ಆತ್ಮಿಕ ಆ ವರಗಳನ್ನ ತಗೊಂಡು ಆತ್ಮಿಕವಲ್ಲದ ಫಲಗಳನ್ನ ಏನ್ ಮಾಡಿದೀವಿ, ಕೊಟ್ಟಿದ್ದೀವಿ. ಆ ರೀತಿ ಇದ್ದಾಗ ಏನಾಗಿರುತ್ತೆ, ಸಂತ ಒಂದು ವಿಷಯನೇ ಇಲ್ಲಿ ಮಾತಾಡುವಂತ ವಿಷಯ. ಏನಂತ ಮಾತಾಡ್ತಿದ್ರೆ, ಸತ್ಯ ಬೇಕೆಂದು ಪಾಪ ಮಾಡಿದ್ರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಆಗ ಯೇಸುಕ್ರಿಸ್ತನ ಇಷ್ಟು ದೊಡ್ಡ ಪ್ರೀತಿನ ನಾವು ಅಲ್ಲಗೆಳೆದಾಗ ಬೇರೆ ಒಂದು ಅವಕಾಶ ನಮ್ಗಿದೆಯಾ ಅಂತ ನೋಡಿದ್ರೆ ಇಲ್ಲ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಎಲ್ಲಿ ಮಾತಾಡ್ತಾರೆ ಅಂತ ನೋಡಿದ್ರೆ, ಯೂದ ಪತ್ರಿಕೆ 12ನೇ ವಾಕ್ಯ ನೋಡಿ. ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸತ್ಯ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಕರೆಕ್ಟ್, ಅದನ್ನೇ ನೀವು ಹೋಗಿದ್ ಕರೆಕ್ಟ್, ಅದನ್ನೇ ಹೇಳ್ತಾರದು. ಓಕೆನಾ? ಸೊ ಇವ್ರ ಬಗ್ಗೆ ಏನ್ ಮಾಡ್ತಾರದು, ಇಲ್ಲಿ ಮಾತಾಡ್ತದೆ ಯೂದನ ಪತ್ರಿಕೆ ಮಾತಾಡ್ತದ ಇಂಥ ಅವ್ರ ಬಗ್ಗೆ ಅಂದ್ರೆ, ನಮ್ಮ ಒಂದು ಪ್ರೇಮ ಭೋಜನ ಅಂದ್ರೆ ಏನಪ್ಪಾ ಅಂದ್ರೆ, ದೇವ್ರ ಮಕ್ಕಳ ಐಕ್ಯದಲ್ಲಿರುವಂತ ಒಂದು ಊಟ ಉಪಚಾರದಲ್ಲಿ ಬೆರ್ತಿರ್ತಾರೆ ಅಲ್ವಾ, ಜೊತೆಗೆ ಇರ್ತಾರೆ, ನಮ್ ಜೊತೆ ಪ್ರೀತಿಯಾಗಿರ್ತಾರೆ. ಬಟ್ ಏನಾಗಿರ್ತಾರೆ, ಒಲ್ಡೇ ಈ ಭಾವನೆ ಬೇಯ್ತಾ ಇರುತ್ತೆ. ಸೊ ದೇವ್ರ ಮಕ್ಳು ಇದನ್ನ ತುಂಬಾ ಕೇರ್ಫುಲ್ ಆಗಿ ನಾವು ಗಮನಿಸ್ಬೇಕು, ಕೇರ್ಫುಲ್ ಆಗಿ ನೋಡ್ಬೇಕು. ಒಂದ್ ವೇಳೆ ನಮ್ಮ ಬಲಹೀನತೆಯಿಂದ ಪಾಪ ಮಾಡ್ದಾಗ, ಕ್ರಿಸ್ತನ ಕೃಪಾಸನ ಇದೆ, ಆದ್ರೆ ಬೇಕೆಂದು ಪಾಪ ಮಾಡಿದಾಗ ಯಾವ ಯಜ್ಞವೂ ಇಲ್ಲ ಅಲ್ವಾ? ಯಾಕೆ ಬೇಕೆಂದು ಪಾಪ ಮಾಡಿದಾಗ ಯಾವ ಯಜ್ಞವೂ ಇಲ್ಲ ನೋಡಿ, ಕೆಲವೊಂದು ವಿಷಯ ತುಂಬಾ ತುಂಬಾ ಸರಳವಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಅದೇನು ಕಷ್ಟ ಇಲ್ಲ. ಎಲ್ಲವನ್ನು ಗೊತ್ತಿದ್ದೋ ತಪ್ಪು ಮಾಡ್ತಾ ಹೋದಾಗ, ಆ ತಪ್ಪನ್ನ ಬೆಳ್ಸ್ಕೊಂಡು ಹೋದಾಗ ಅಲ್ವಾ, ಅದ್ರಲ್ಲಿ ಏನಾಗಿರ್ತಂದ್ರೆ, ತಪ್ಪು ಮಾಡೋದು ತಪ್ಪೇ ಅನ್ಸಲ್ಲ ಅವರಿಗೆ. ಇದೊಂದು ತಪ್ಪು ಅನಿಸದೇ ಇದ್ದಾಗ ಏನಾಯ್ತು, ನಾವು ಒಂದ್ ಕಾಲದಲ್ಲಿ ಇದು ತಪ್ಪು ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಪಾಪ ಮಾಡಿದ್ವಿ. ಸತ್ಯಕ್ಕೆ ಬಂದಾಗ ಏನಾಯ್ತು, ಹೌದು ಇದು ತಪ್ಪು ಅಂತ ಅದನ್ನ ಬಿಟ್ಟಿದ್ದೀವಿ, ಮತ್ತೆ ಅದೇ ತಪ್ಪು ಮಾಡ್ತೀವಿ ಅಂದ್ರೆ ತಪ್ಪು ತಪ್ಪೇ ಅಲ್ಲ ಅನ್ಸುತ್ತೆ ಅವ್ರಿಗೆ. ಅವ್ರಿಗೆ ಏನ್ ಹೇಳಿದ್ರೆ ಏನ್ ಮಾಡಕ್ಕಾಗಲ್ಲ, ಮನಸ್ಸಂತ್ರ ಹೊಂದಲ್ಲ ಅವರು, ಅವ್ರನ್ನ ಬದಲಾವಣೆ ಮಾಡಕ್ಕಾಗಲ್ಲ, ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದಂತ ಭಾವನೆ ಬರಲ್ಲ ಅಂತ ಅವರಿದ್ದಾಗ ಏನ್ ಮಾಡಕ್ಕಾಗುತ್ತೆ. ಅಂತವ್ರು ನಾವಂತೂ ಖಂಡಿತ ದೇವ್ರ ಮಕ್ಳು ಆಗಲ್ಲ ಬಿಡ್ರಿ. ಆದ್ರೆ ಎಚ್ಚರಿಕೆಯಾಗಿ ಪಾಠ ನಮ್ಗಿದೆ. ಮುಂದುವರೆಸ್ತಾ ಇಬ್ರಿಯದವರಿಗೆ 10ನೇ ಅಧ್ಯಾಯ 27ನೇ ವಾಕ್ಯ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೆ, ನಮ್ಮ ಮುಂದೆ ಇರುವವು. ನೋಡಿ, ಇಂಥ ಒಂದು ವಿಷಯಗಳನ್ನ ಮಾಡಿದಾಗ
ಸತ್ಯದ ಜ್ಞಾನವನ್ನ ತಿಳ್ಕೊಂಡು ಸತ್ಯವನ್ನ ಅರ್ಥ ಮಾಡ್ಕೊಂಡು ನಾವು ಪಾಪ ಮಾಡಿದಾಗ ಖಂಡಿತವಾಗ್ಲು ಏನಿರುತ್ತೆ ನಮ್ಗೆ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ತಗಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮಂತೆ. ಇಲ್ಲಿರುವಂತ ಪ್ರತಿಯೊಂದು ವಿಷಯಗಳನ್ನ ಅರ್ಥ ಮಾಡ್ತದೆ. ಯಾಕಂದ್ರೆ ದೇವ್ರ ಮಕ್ಳು ಇವತ್ತು ಸತ್ಯದ ಜ್ಞಾನವನ್ನ ನಾವು ಹೊಂದಿದೀವಿ ಅಂದ್ರೆ, ಸತ್ಯದ ಜ್ಞಾನವನ್ನ ನಾವು ಹೊಂದಿದೀವಿ ಅಂದ್ರೆ ಯಾವ ಅರ್ಥದಲ್ಲಿ ಸತ್ಯದ ಜ್ಞಾನವನ್ನು ಹೊಂದಿದೀವಿ? ನಾವು 52 ಕ್ಲಾಸಸ್ ಬೇಸಿಕ್ ಕ್ಲಾಸ್ ಎಲ್ಲ ಕೇಳ್ಬಿಟ್ ಮೇಲೆ ಹೊಂದಿರೋಂತ ಜ್ಞಾನದ ಬಗ್ಗೆ ಮಾತಾಡ್ತಿದ್ರಾ? ಇಲ್ಲ ಅಲ್ವಾ. ದೇವರ ಆತ್ಮದಿಂದ ದೇವರ ಜೊತೆಗೆ ನಾವು ಒಡಂಬಡಿಕೆ ಮಾಡಿ ಕ್ರಮೇಣ ಎಲ್ಲ ವಿಷಯಗಳನ್ನ ದೇವ ಆತ್ಮದಿಂದ ನಮ್ಗೆ ತೋರಿಸ್ಕೊಂಡು ಬರ್ತಾ, ನಮ್ಗೆ ಇದು ಸರಿಯಾ ಅಂತ ತೋರಿಸಿದ ವಿಷಯದಲ್ಲಿ ನಾವು ಮತ್ತೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ, ಅದು ದೇವರಿಗೆ ವಿರುದ್ಧವಾಗಿ ಮಾಡುವಂತ ಕೆಲಸ ಅಲ್ವರ. ಸೊ ದೇವ ಮಕ್ಕಳು, ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ವಿಲ್ಫುಲ್ ಸಿನ್ನಿಂಗ್ ಅಂದ್ರೆ ಮನಪೂರ್ವಕವಾಗಿ ಪಾಪ ಮಾಡೋದು ಅನ್ನೋಂಥ ವಿಷಯಕ್ಕೆ ಖಂಡಿತವಾಗ್ಲೂ ದೇವ್ರ ಮಕ್ಕಳು ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಅದು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾವ ರೀತಿ ಎಚ್ಚರಿಕೆ ಇರ್ಬೇಕು ಗೊತ್ತಾ? ನಿಜವಾಗ್ಲೂ ನಾವು ಕ್ರಿಸ್ತನ ಪ್ರೀತಿ ಮಾಡಿದ್ರೆ ಇಂತಹ ಗುಣಗಳು ನಮ್ಮಲ್ಲಿ ಬರಲ್ಲ, ಆದ್ರೆ ಕ್ರಿಸ್ತನ ಪ್ರೀತಿ ಮಾಡುವ ರೀತಿ ನಟನೆ ಮಾಡಿದ್ರೆ ಇಂತಹ ಗುಣಗಳು ಬಂದ್ಬಿಡುತ್ತೆ. ಅಂದ್ರೆ ಏನು, ನನ್ನನ್ನ ನಾನು ಪ್ರೀತಿ ಮಾಡ್ಕೊಂಡು ಕ್ರಿಸ್ತನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಅಂತ ರೀತಿಯಲ್ಲಿ ಇದ್ರೆ ಇಂತಹ ಗುಣಗಳು ಬರುತ್ತೆ. ಆದ್ರೆ ನಿಜವಾಗ್ಲೂ ಕ್ರಿಸ್ತನನ್ನ ಪ್ರೀತಿ ಮಾಡೋರಿಗೆ ಇಂತಹ ಒಂದು ಭಯಪಡುವಂತ ಅವಶ್ಯಕತೆ ಇಲ್ಲ. ಆದ್ರಿಂದ ನೋಡ್ಬೇಕಾದ್ರೆ ಈ ವಿಷಯ ಕೂಡ ನಮ್ಮ ಮುಂದೆ ಯಾವಾಗ್ಲೂ ಇರ್ಬೇಕು. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು. ಏನ್ ನ್ಯಾಯ ತೀರ್ಪು? ಅತ್ಯಂತ ಭಯದಿಂದ ಯಾಕೆ ಎದುರು ನೋಡ್ಬೇಕು ನ್ಯಾಯ ತೀರ್ಪನ? ನೋಡ್ರಿ, ದೇವರು ನ್ಯಾಯ ತೀರ್ಪು ಮಾಡುವಂತ ಒಂದು ವಿಷಯವನ್ನ ನಮ್ ಕೈಲಿ ಕೊಟ್ಬಿಟ್ಟಿದ್ರೆ ಹೊಸ ಸೃಷ್ಟಿಗೆ ಏನ್ ಮಾಡ್ತಾ ಇಲ್ಲ, ದೇವರು ಜಜ್ಮೆಂಟ್ ಮಾಡ್ತಾ ಇಲ್ಲ ಅಲ್ವಾ. ನ್ಯಾಯ ತೀರ್ಪನ ಯಾರು ಕೇಳಿ ಕೊಟ್ಬಿಟ್ಟಿದ್ದಾರೆ? ನಮ್ ಕೈ, ನೀವೇ ನ್ಯಾಯ ತೀರ್ಪು ಮಾಡ್ಕೊಳ್ಳಿ. ಯಾಕೆ ಆತರ ಕೊಟ್ಟಿದ್ದಾರೆ ಅಂದ್ರೆ, ನಮ್ಗೆ ದೇವ್ರು ಸತ್ಯ ಕೊಟ್ಟಿದ್ದಾರೆ, ಸತ್ಯದ ಆತ್ಮ ಕೊಟ್ಟಿದ್ದಾರೆ, ಪವಿತ್ರ ಆತ್ಮ ಮೂಲಕ ನಮ್ಗೆ ಎಲ್ಲ ಗೊತ್ತಾಗ್ತಿದೆ, ನಮ್ಮ ತಪ್ಪು ನಮ್ಗೆ ಗೊತ್ತಾಗ್ತಿದೆ, ನಮ್ಮ ಮಿಸ್ಟೇಕು ನಮ್ಗೆ ಗೊತ್ತಾಗ್ತಿದೆ. ಅಷ್ಟು ಸ್ಪಷ್ಟವಾಗಿ ಸತ್ಯವೇದ ಮೂಲಕ ನಮ್ಗೆ ಏನಾಗ್ತಿದೆ, ನಮ್ಗೆ ಸತ್ಯವೇದ ದೇವರ ವಾಕ್ಯ ಕನ್ನಡಿ ಅಂತ ನಮ್ಮ ಮುಂದೆ ಇರುವಂತ ಎಲ್ಲ ವಿಷಯನ ತೋರಿಸ್ಕೊಡ್ತಿದೆ. ಬರೀ ಕನ್ನಡಿ ಮಾತ್ರವಲ್ಲ, ನಮ್ಮಲ್ಲಿರುವಂತ ತಪ್ಪು ಮಾತ್ರ ತಪ್ಪನ್ನ ತಿದ್ಕೊಳ್ಳುವಂತ ಅವಕಾಶ ಕೂಡ ಕೊಡ್ತಾ ಇದೆ, ಕೃಪೆ ಕೊಡ್ತಾ ಇದೆ, ಅದನ್ನ ಇಟ್ಕೊಂಡು ಕೃಪಾಸನದ ಮುಂದೆ ನಾವು ತಿದ್ಕೊಳ್ಳುವಂತ ಅವಕಾಶ ಕೂಡ ಕೊಡ್ತಾ ಇದೆ. ಇದೆಲ್ಲ ನಮ್ಮನ್ನ ನಾವು ತೀರ್ಪು ಮಾಡ್ಕೊಂಡಾಗ, ಅಯ್ಯೋ ಹೌದು ತಂದೆ, ನಾನು ಈ ತರ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನಿ, ನಾನು ತಪ್ಪಾಗಿದೆ, ನಿಮ್ಮ ದೃಷ್ಟಿಗೆ ಇದು ಎಷ್ಟು ಕೆಟ್ಟದಾಗಿದೆ ಅಂತ ಭಾವನೆ ಕೂಡ ನಮ್ಮ ಬೈನ್ ಬರ್ತಾ ಇದೆ, ಬಂದು ಅದನ್ನ ತಿದ್ಕೊಳ್ಳುವಂತ ಅವಕಾಶ ಸಿಗ್ತಾ ಇದೆ. ದೇವ್ರ ಏನ್ ಮಾಡ್ತಾ ಇಲ್ಲ, ಅವತ್ತೇ ಅದನ್ನ ತಿರ್ಪು ಕೊಡ್ದೆ, ಕೃಪೆ ಕೊಡ್ತಾರೆ, ಹೌದು ಇದೆ ಈ ತರ ಗುಣ ನಿನ್ನಲ್ಲಿ, ಆದ್ರೆ ಇದನ್ನ ಇವತ್ತು ನೀನ್ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ, ಸಮಯ ಕೊಡ್ತೀನಿ, ಸಮಯ ತಗೊಂಡು ಬದಲಾವಣೆ ಮಾಡ್ಕೊ 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 ಅಂತ ನಾವು ಕೊಡ್ತಾ ಕೊಡ್ತಾ ಹೋದ್ರೆ ಕೃಪಾಸನದ ಮುಂದೆ ನಿಂತ್ಕೊಬೇಕಾಗಿರಂತ ನಾವು ಇದನ್ನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲಿ ನಿಂತ್ಕೊಬೇಕಾಗುತ್ತೆ ಗೊತ್ತಾ? ನ್ಯಾಯಾಸನದ ಮುಂದೆ ನಿಂತ್ಕೊಬೇಕಾಗುತ್ತೆ. ಕೃಪಾಸನದ ಮುಂದೆ ಏನಿರುತ್ತೆ ಗೊತ್ತಾ? ದೇವರು ಕ್ಷಮಾಪಣೆ ಇರ್ತಾರೆ, ಪ್ರೀತಿನ ಇರ್ತಾರೆ. ನ್ಯಾಯಾಸನದ ಮುಂದೆ ಏನಿರ್ತಾರೆ ಗೊತ್ತಾ? ದೇವರು ಪ್ರೀತಿ ನಡಲ್ಲ, ನೀತಿನ ಇರ್ತಾರೆ. ನೀತಿ ಹೇಗಿರುತ್ತೆ ಗೊತ್ತಾ? ತಪ್ಪ ತಪ್ಪು, ಶಿಕ್ಷಣ ಕೊಡ್ಲೇಬೇಕು. ಆದ್ರೆ ದೇವ್ರು ನಮ್ಗೆ ಯಾವ ರೀತಿ ಕೊಡ್ತಾರಂದ್ರೆ ಭಯ ಹೇಗಿರ್ತದೆ, ಇಷ್ಟು ದಿನ ಕೃಪೆ ಕೊಟ್ಟೆ ನಿಮ್ಗೆ, ಇಷ್ಟು ದಿನ ಅವಕಾಶ ಕೊಟ್ಟೆ ನಿಮ್ಗೆ, ಯಾಕೆ ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ, ಯಾಕೆ ಅದನ್ನ ವ್ಯರ್ಥ ಮಾಡ್ಕೊಂಡ್ರಿ? ಈಗ ಸಮಯ ಏನಾಗಿದೆ? ಕಲ್ತಿದೆ. ಈಗ ನಿಮ್ಗೆ ಏನ್ ಮಾಡಕ್ಕಾಗಲ್ಲ, ಕೃಪೆ ತೋರ್ಸಕ್ಕಾಗಲ್ಲ. ಕೃಪೆ ತೋರ್ಸಿದ್ರೆ ಅದ್ರ ಬೆಲೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅದು ವ್ಯರ್ಥ. ಕೃಪೆ ತೋರ್ಸೋದು ನಿಮ್ಗೆ ವ್ಯರ್ಥವಾಗುತ್ತೆ. ಅವಾಗ ಏನಾಗುತ್ತೆ, ದೇವ್ರ ಜಜ್ಮೆಂಟ್ ಕೊಡ್ತಾರೆ. ನ್ಯಾಯ ತೀರ್ಪು ಅನ್ನೋದು ದೇವ್ರ ಮಕ್ಕಳಿಗೆ ಇವತ್ತು ಆರಂಭವಾಗಿದೆ. ಆದ್ರೆ ದೇವರ ನ್ಯಾಯಾಸನದ ಮುಂದೆ ತಪ್ಪು ಮಾಡಿದವ್ರು ನಿಂತ್ಕೊಳ್ಳುವಂತ ಒಂದು ಸನ್ನಿವೇಶ ನೋಡಿ, ತಪ್ಪಿಸಸ್ತ್ರಾಗಿ ಪಾಪಿಗಳಾಗಿ ಪಾಪದಿಂದ ಬಿಡುಗಡೆ ಮಾಡುವಂತ ಅವಕಾಶ ಕೊಟ್ಟು ಕೂಡ ಕೊನೆವರೆಗೂ ಪಾಪಿಗಳಾಗಿರ್ತೀವಿ ನೋಡ್ರಿ, ಅದು ತುಂಬಾ ಭಯಂಕರವಾದಂತ ವಿಷಯ. ಸೊ ದೇವ್ರ ಮಕ್ಕಳು ಅದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು. ಅದು ಎಂತಹ ಎಲ್ಲ ಹೆಸರು ಕೊಡುತ್ತೆ ಗೊತ್ತಾ? ನಾವು ಹುಟ್ಟೇ ಇದ್ರು ಚೆನ್ನಾಗಿರುತ್ತೆ, ನಾವು ಈ ಭೂಮಿಗೆ ಬರದೇ ಇದ್ರು ಚೆನ್ನಾಗಿರುತ್ತೆ, ನಾವು ಯಾಕೆ ಹುಟ್ಟಿದ್ರು ಈ ಭೂಮಿಯಲ್ಲಿ ಅಲ್ವಾ ಅನ್ನೋ ಅಂತ ರೀತಿ ಬಂದ್ಬಿಡುತ್ತೆ ಅದು. ಅದೇ ಏನಾಗುತ್ತೆ, ದೇವರ ವಿರೋಧಿಗಳನ್ನ ದಹಿಸುವ ತೀಕ್ಷ್ಣವಾದ ಅಗ್ನಿ. ತೀಕ್ಷ್ಣವಾದ ಅಗ್ನಿ ಅಂದ್ರೆ ನಮ್ಗೆ ಗೊತ್ತು, ದೇವ್ರ ಮಕ್ಳಿಗೆ ಎಂಡ್ ಆಫ್ ದ ಡೇ ಪಾಪಿಗಳು ದೇವರಿಗೆ ಮಾತಿಗೆ ವಿಧೇಯರಾಗದೆ ಇದ್ದವರು, ದೇವ್ರು ಕೊಡುವಂತ ಅವಕಾಶ ಕೃಪೆ ಕ್ರಿಸ್ತನ ಬಳಿ ಎಲ್ಲವನ್ನು ಕೂಡ ಅಂಗೀಕರಿಸ್ತಾ ಹೋಗಿರುವಂತ ಲೋಕ ಇರ್ಬೋದು, ಸಭೆ ಇರ್ಬೋದು, ಬೇರೆ ದೂತರು ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆಲ್ಲ ಇರೋದು ಸೆಕೆಂಡ್ ಡೆತ್.
ಎರಡನೇ ಮರಣ ಸರ್ವನಾಶ ಇಷ್ಟೇ, ಅದನ್ನ ಇಲ್ಲಿ ಮಾತಾಡ್ತಾ ಇರೋದು. ಬೆಂಕಿ ಅಂದಾಗ ಅದನ್ನ ನೆನ್ಪ್ ಮಾಡ್ಕೊಳ್ಳಿ, ಅಂತ ಪರಿಸ್ಥಿತಿಗೆ ಹೋಗೋದ್ ಬೇಡ ಅಲ್ವಾ. ಹಾಗಾಗಿ ದೇವ್ರ ಮಕ್ಳು ಇದನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿದೆ. ಅತ್ಯಂತ ಭಯ, ನಮ್ಮ ರಕ್ಷಣೆ ನೆರವೇರಿಸ್ಬೇಕಂತ ಭಯ ಇರ್ಬೇಕು ಅಲ್ವಾ. ಒಂದ್ ವೇಳೆ ಈ ರಕ್ಷಣೆ ನಮ್ಮ ಹತ್ರ ಬರ್ದೇ ಇದ್ರೆ ಏನೋ ಸಮಸ್ಯೆ ಇಲ್ಲ, ಬಂದ್ಬಿಡ್ತು. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿದೀವಿ, ಅದನ್ನ ಬಿಡೋ ಹಾಗಿಲ್ಲ, ನೆರವೇರಿಸ್ಬೇಕು. ಹಾಗಾಗಿ ಇಂತ ಒಂದು ಗುಣಗಳು ಬಂದಾಗ ಅದು ಯಾವ ಒಂದು ವಿಷಯವನ್ನ ಹೇಳ್ತಾ ಇದ್ರ ಅಂದ್ರೆ, ಇಬ್ಬರದವರಿಗೆ 10:28 ಮೋಸೆಯ ವಿಧಿಗಳನ್ನು ಅಸಡ್ಡೆ ಮಾಡಿದ್ದವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳು ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣ ದಂಡನೆಗೆ ದಂಡನೆ ಆಗುತ್ತದಷ್ಟೇ. ನೋಡಿದ್ರ ಮೋಸೆಯ ವಿಧಿಗಳು ಅಂತ ಹೇಳಿದಾಗ, ಧರ್ಮಶಾಸ್ತ್ರಿಗೆ ಅಧೀನರಾಗಿದ್ದಾಗಲೂ ಶಿಕ್ಷೆ ಎಷ್ಟು ಕ್ರೂರವಾಗಿತ್ತು, ಎಷ್ಟು ಭಯಂಕರವಾಗಿತ್ತು, ಎಷ್ಟು ಕಟ್ಟುನಿಟ್ಟಾಗಿತ್ತು, ಕರೆಕ್ಟ್ ಅಲ್ವಾ? ನಾವೇನ್ ಮಾಡ್ಕೊಳ್ತೀವಿ ತುಂಬಾ ಸರಿ, ಹೌದು ನಾವು ಧರ್ಮಶಾಸ್ತ್ರಿಗೆ ಅಧೀನರಾಗಿಲ್ಲ, ಕೃಪೆಗೆ ಅಧೀನರಾಗಿದ್ವಿ, ಕ್ರಿಸ್ತನ ಮೂಲಕ ನಮ್ಗೆ ಕೃಪೆ ಸಿಕ್ಕಿದೆ ಅಂತ ನಾವು ತುಂಬಾ ಮಾತಾಡ್ಕೊಂಡಿದ್ರು. ಶಿಕ್ಷೆ ಅವ್ರಿಗಿಂತ ನಮ್ಗೆ ಜಾಸ್ತಿ ಇರುತ್ತೆ. ಯಾಕೆ ಗೊತ್ತಾ? ಯಾರ ಹತ್ರ ದೇವರು ಜಾಸ್ತಿ ಕೊಟ್ಟಿರ್ತಾರೋ ಅವ್ರ ಹತ್ರ ಜಾಸ್ತಿ ಎದುರು ನೋಡ್ತಾರೆ ದೇವರು ಅಲ್ವಾ. ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ದೇವ್ರ ಹತ್ರ. ನಮ್ಗೆ ಸಿಕ್ಕಿರುವಂತ ಕೃಪೆ ಅವ್ರು ಸಿಕ್ಕಿಲ್ಲ ಅಂದ್ರೆ ನಮ್ಮಲ್ಲಿ ಎದುರು ನೋಡೋದು ಕೂಡ ತುಂಬಾ ಇರುತ್ತೆ. ಮೋಸೆಯ ವಿಧಿಗಳನ್ನ ಬ್ರೇಕ್ ಮಾಡಿದ್ರೆ ಅಲ್ಲಿ ದಂಡನೆ ಸಿಗ್ತಾ ಇತ್ತು, ಅಲ್ಲಿ ಮರಣದಂಡನೆ ಸಿಗ್ತಾ ಇತ್ತು. ನೋಡಿ, ತಪ್ಪು ಮಾಡಿದಾರೆ ಅಂದ್ಬಿಟ್ಟು ಯಾರಾದ್ರೂ 3 ಸಾಕ್ಷಿ ಹೇಳ್ಬಿಟ್ರೆ ಸಾಕು, ಅವ್ರಿಗೆ ಏನೇ ಸಿಕ್ತಿತ್ತು? ಮರಣದಂಡನೆ ಸಿಗ್ತಾ ಇತ್ತು. ಆದ್ರೆ ಅದೇ ರೀತಿ ಅದಕ್ಕಿಂತ ಹೆಚ್ಚು, ಇಬ್ಬರಿದವರಿಗೆ 10:29 ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ವೀಕರಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮವನ್ನು ಆತ್ಮಕ್ಕೋಸ್ಕರ ಮಾಡಿದ್ದಾನೋ ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಯಾವನು ದೇವಕುಮಾರನ್ನು ತುಳಿದು, ನೋಡಿ ಓದಕ್ಕೆ ಕಷ್ಟವಾಗ್ತಿದೆಯಲ್ಲ, ಏನಿದು ಈ ತರ ಬರ್ದಿಟ್ಟಿದ್ರೆ? ಯಾವ್ರು ದೇವರ ಕುಮಾರನ ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ. ಹೌದಾ? ಏನ್ ಭಯಂಕರವಾಗಿದೆ ವಾಕ್ಯ ನೋಡ್ರಿ, ಹೆಂಗಿದೆ? ನಮ್ಮನ್ನ ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆನಿಸ್ತೀವ? ದೇವರ ಕೃಪಾವರವಾಗಿರುವ ಆತ್ಮವನ್ನು ತಿರಸ್ಕಾರ ಮಾಡಿದ್ದಾನೋ, ಅಂತ ಕ್ರೂರವಾದ ಕೆಲಸ ಮಾಡ್ತೀವ? ನಮ್ಮಲ್ಲಿ ಯಾರಾದ್ರೂ ಆತರ ಕೆಲಸಗಳು ಮಾಡಕ್ ಹೋಗ್ತೀವ? ಇಷ್ಟು ಧೈರ್ಯ ಇದೆ ನಮ್ಮೆಲ್ರಿಗೂ ದೇವರ ಮುಂದೆ ಈ ರೀತಿ ನಡ್ಕೊಳ್ಳೋ ಧೈರ್ಯ ಇದೆಯಾ? ಈ ರೀತಿಯಾದಂತ ಒಂದು ಭಯಂಕರತನವನ್ನ ನಾವು ತೋರಿಸ್ತೀವ, ಘೋರತನವನ್ನ ತೋರಿಸ್ತೀವ? ಅವನು ಎಷ್ಟು ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ, ಯೋಚನೆ ಮಾಡ್ರಿ ಸ್ವಲ್ಪ. ಅಂದ್ರೆ ಮೋಶೆ ಧರ್ಮಶಾಸ್ತ್ರಕ್ಕೆ ಬಿಡ್ಲಿಲ್ಲ ದೇವರು. ಮೋಶೆಗೆ ದೇವ್ರು ಕೊಟ್ಟಂತ ಒಂದು ಆಜ್ಞೆಯನ್ನ, ಇಸ್ರೇಲ್ ಜನ ಕೊಟ್ಟಂತ ಧರ್ಮಶಾಸ್ತ್ರಿಗೆ ಯಾರು ಅಧೀನರಾಗ್ತಾರೋ, ವಿರೋಧವಾಗ್ತಾರೋ, ಅದಕ್ಕೆ ಅವಿಧೇಯರಾಗ್ತಾರೋ, ಅದಕ್ಕೆ ಬೇಕಂತಾನೆ ಅದಕ್ಕೆ ಮಿಸ್ಟೇಕ್ ಮಾಡ್ತಾರೋ, ಗೊತ್ತಿದ್ದೋ ಅಲ್ಲ ಗೊತ್ತಿದ್ದೋ ಅದನ್ನ ಬ್ರೇಕ್ ಮಾಡ್ತಾರೋ, ಸಬ್ಬತ್ ದಿನವನ್ನ ಆಚರಣೆ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ, ಹೋಗ್ಬಿಟ್ಟು ಸೌದೆ ಎಲ್ಲ ಕತ್ಕೊಂಡು ಇವತ್ತು ಅಡಿಗೆ ಮಾಡೋಣ ಅಂತ ಹೋಗ್ಬಿಟ್ಟಿದ್ರೆ. ಬಂದು ನೋಡಿದ್ರೆ ಎಲ್ರು, ಏನಪ್ಪ ಇವರು ಸಬ್ಬತ್ ದಿನದಲ್ಲಿ ಇವತ್ತು ಅಡಿಗೆ ಮಾಡ್ತಾ ಇದ್ರೆ, ಇವತ್ತು ರಜಾ, ನಿಮ್ಗೆ ಏನು ಕೆಲಸ ಮಾಡ್ಬಾರ್ದು, ವಿಶ್ರಾಂತಿ ದಿನ ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಕ್ಕಾಗುತ್ತಾ? ಗೊತ್ತು, ಗೊತ್ತಿದ್ದು ಮಾಡಕ್ ಹೋದ್ವಿ. ಹೌದಾ? ಸರಿ ಆಯ್ತು, ಎಲ್ಲ ಕಲ್ ತಗೊಳ್ರಿ, ಸಾಯಿಸ್ರಿ ಅವ್ರನ್ನ, ಹೊಡೆದು ಸಾಯಿಸ್ರಿ, ಅಷ್ಟೇ, ಮುಗೀತು ಧರ್ಮಶಾಸ್ತ್ರ ಪ್ರಕಾರ. ಧರ್ಮಶಾಸ್ತ್ರಕ್ಕೆ ಅಷ್ಟಿರ್ಬೇಕಂದ್ರೆ ತನ್ನ ಒಬ್ಬನೇ ಮಗನನ್ನ ಕೊಟ್ಟು ನಮ್ಮನ್ನ ವಿಮೋಚನೆ ಮಾಡಕ್ಕೆ ಕೊಟ್ಟಿರುವಂತಹ ಬಲಿ, ಆ ಸಾಕ್ರಿಫೈಸ್ ಎಷ್ಟು ದೊಡ್ಡದು, ದೇವರ ದೃಷ್ಟಿಲಿ ಎಷ್ಟು ದೊಡ್ಡದು. ಅವ್ರನ್ನ ಕಾಲ್ ಕೆಳಗೆ ತುಳಿಯುವಂತ ಕೆಲಸ ಮಾಡ್ತೀವಾ? ಎಲ್ ಮಾಡ್ತೀವಿ, ಹೇಗ್ ಮಾಡ್ತೀವಿ, ಯಾವ ಗುಣ, ಯಾವ ಕ್ರಿಯೆ, ಯಾವ ರೀತಿಯಾದಂತ ಕೆಲಸ ಅದಕ್ಕೆ ಹೋಲಿಕೆಯಾಗಿದೆ, ಅದಕ್ಕೆ ಸರಿ ಸಮವಾಗಿ ಇರುತ್ತೆ, ಕಾಳಿನ ಕೆಳಗೆ ತುಳಿಯುವಂತ ಒಂದು ಗುಣವನ್ನ ತೋರಿಸುವುದಕ್ಕೆ ಸಮವಾಗಿರುತ್ತೆ, ಕಾಳಿನ ಕೆಳಗೆ ಅವ್ರನ್ನ ತುಳಿಯುವಂತ ಕೆಲಸವನ್ನ ಮಾಡುವಂತ ವಿಷಯ ಯಾವ ಒಂದು ಕಾರ್ಯದಲ್ಲಿ ದೇವ್ರ ಮಕ್ಕಳು ಮಾಡಕ್ಕೆ ಸಾಧ್ಯತೆ ಇರುತ್ತೆ? ಅದು ಮಾತ್ರವಲ್ಲ, ತನ್ನನ್ನ ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆನಿಸುವುದಕ್ಕೆ ಎಲ್ಲಿ ಸಾಧ್ಯವಾಗುತ್ತೆ? ಇದೆಲ್ಲ ವಿಷಯವನ್ನ ದೇವ್ರ ಚಿತ್ತವಾದ್ರೆ
ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗ ಅನ್ನಕ್ಕಿಂತ ದೇವೋಚಿತವಾದ ದೇವರು ನಿಮ್ಗೆ ಅತಿ ಬೇಗ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಅಲ್ವಾ. ಇಬ್ಬರ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಬ್ರದರ್, ನಮ್ಗೆ ಗೊತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಬೇಡಿ, ಖಂಡಿತವಾಗ್ಲೂ ದೇವರು ನಿಮ್ಗೆ ಅದನ್ನ ತಿಳಿಸ್ಕೊಡ್ತಾರೆ. ದೇವರು ಈ ಪಾಠವನ್ನ ಆಶೀರ್ವದಿಸ್ಲಿ.